ನಮಸ್ಕಾರ ವೀಕ್ಷಕರ. ತುಂಬ ದಿವಸದ ಮೇಲೆ ಕಾಂತರಾಜ್ ಸರ್ ಹತ್ರ ಬಂದಿದ್ದೀನಿ. ಅಂದರೆ ಕಾಲಜ್ಞಾನದ ಬಗ್ಗೆ ಅವರು ಜಸ್ಟ್ ಒಂದು 3 ಎಪಿಸೋಡ್ ಅಷ್ಟೇ ಕೊಟ್ಟಿದ್ದರು, ಮತ್ತು ಅವರು ಸಿಗಲಿಲ್ಲ, ನಾನು ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ಅವ್ರನ್ನ ಟ್ರೈ ಮಾಡ್ತಾಯಿದ್ವಿ, ಇನ್ನೊಂದಷ್ಟು ವಿಚಾರಗಳು ಅವ್ರ ಹತ್ರ ಕಾಲಜ್ಞಾನದ ಬಗ್ಗೆ ಮಾತಾಡೋದಿತ್ತು. ಅವರು ಕೂಡ ಮಾತಾಡಬೇಕು, ಜನ ಕೇಳಬೇಕು ಅನ್ನೋ ಒಂದು ಹಂಬಲದಲ್ಲಿದ್ದರು. ಏನೋ ಇವತ್ತು ಟೈಮ್ ಕೂಡ ಬಂದಿದೆ, ಅವರು ಮನೆಗೆ ಬಂದಿದ್ದೀವಿ. ಸರ್, ಕಾಲಜ್ಞಾನದ ಬಗ್ಗೆ ನೀವು ಒಂದು 3 ಎಪಿಸೋಡ್ ಮಾಡಿದ್ರು, ನಮ್ಮ ವೀಕ್ಷಕರು ತುಂಬ ಚೆನ್ನಾಗಿ ಅದನ್ನು ರಿಸೀವ್ ಮಾಡಿದ್ದಾರೆ. ಓಕೆ. ಮೇನಾಗಿ ಇವರು ಈಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಯಾವಾಗ ಬರ್ತಾರೆ, ಎಲ್ಲಿ ಬರ್ತಾರೆ, ಈ ಥರದ ಸಮಸ್ಯೆಗಳು, ಇದು ಆ ಕ್ವಶನ್ಸು. ಎಸ್. ಸೊ ಯಾವಾಗ ಬರ್ತಾರೆ ಅನ್ನೋದು ಒಂದು ಸ್ವಲ್ಪ ಜನಕ್ಕೆ ತುಂಬ ಅದನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ನೀವು ಈಗ ಕಾಲಜ್ಞಾನದಲ್ಲಿ ಇನ್ನು ಬ್ಯಾಲೆನ್ಸ್ ಎಷ್ಟೆಲ್ಲ ವಿಚಾರ ಇತ್ತು ಅವತ್ತು ಹೇಳಕ್ ಆಗಿರಲಿಲ್ಲ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸ್ಕೊಡಿ ಸರ್. ಓಕೆ ಸರ್, ನಮಸ್ಕಾರ ವೀಕ್ಷಕರೇ. ಅದು ನೋಡಿರೋ 3 ಎಪಿಸೋಡ್ನಲ್ಲಿ ಸ್ವಲ್ಪ ಮಾತ್ರ ನಿಮಗೆ ತೋರಿಸಿದ್ದೀನಿ, ಹೇಳಿದ್ದೀನಿ. ಈಗ ಮಿಕ್ಕಿದ್ದೆಲ್ಲ ಈ ಎಪಿಸೋಡನ್ನು ಮುಗಿಸ್ಬೇಕು ಅಂತ ನಾನು ಸ್ವದೇಶ್ ಮೀಡಿಯಾ ಅವರು ಮತ್ತು ಅವರು ಪರ್ಮಿಷನ್ದ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಕಾಲಜ್ಞಾನದ ಬಗ್ಗೆ ಸ್ವಲ್ಪ ಹಿಂದಕ್ಕೋಗಿ ಮತ್ತೆ ಮುಂದೆ ಬರ್ತೀನಿ. ನಾನು ವೀರ ವಸಂತರಾಯರು ಫಸ್ಟ್ ನಮ್ಮ ಕರ್ನಾಟಕದ ಜನಗಳಿಗೆ ಕೆಲವರು ಮೆಸೇಜ್ ಮಾಡಿದರು, ಯಾಕೆ ಕೆಟ್ಟದಾಗಿ ಬರೆದಿದ್ದಾರೆ ವೀರಭೀಮ ಸ್ವಾಮಿಗಳು ಕರ್ನಾಟಕ ಬಗ್ಗೆ ಅಂತ ಕೆಲವರು ಅದನ್ನ ಮೆಸೇಜ್ ಇಟ್ಟಿದ್ದಾರೆ, ಬಟ್ ಕೆಟ್ಟದಾಗಿ ಬರೆದಿಲ್ಲ. ಅವರು ಕರ್ನಾಟಕದ ರಾಜಧಾನಿ ಬಂದಿದೆಯಲ್ಲ ಬೆಂಗಳೂರು ಅಂತಿದೆಯಲ್ಲ, ನೆಕ್ಸ್ಟ್ ಹಂಪಿ, ಹಂಪಿ ಬಂದುಬಿಟ್ಟು ವರ್ಲ್ಡ್ ಪ್ರಪಂಚ ರಾಜಧಾನಿ ಆಗುತ್ತೆ, ಕರ್ನಾಟಕನೇ ಪ್ರಪಂಚಕ್ಕೆ ಎಲ್ಲದಕ್ಕೆ ಹೆಸರುವಾಸಿಯಾಗಿ ಪ್ರಜ್ವಲವಾಗುತ್ತೆ ಪೂರ್ತಿ ಕರ್ನಾಟಕದಲ್ಲೇ. ಅದು ಬಂದು ಹಂಪಿ ರಾಜಧಾನಿ ಆಗುತ್ತೆ. ಹಂಪಿ ಬಂದುಬಿಟ್ಟು ಅವ್ರು ಕೃಷ್ಣದೇವರಾಯರು ಇರುವಾಗ 32 ಕಿಲೋಮೀಟರ್ ಸಿಟಿ. ಅದು ನೆಕ್ಸ್ಟ್ ವೀರ ವಸಂತರಾಯ ಬಂದಮೇಲೆ ಅದೇ ಸಿಟಿ ಸೇಮ್ 32 ಕಿಲೋಮೀಟರ್ ಮತ್ತೆ ಅದನ್ನು ಉದ್ಭವ ಮಾಡಿ ಮತ್ತೆ ಕಟ್ತಾರೆ, ಅದನ್ನ ಸಿಟಿನ ಕಟ್ತಾರೆ. ಅದನ್ನ ಅಲ್ಲಿ ವೀರ ವಸಂತರಾಯರು ಬಂದಮೇಲೆ ಯಾಗ ಇವು 2024 ಅಂದರೆ ಇನ್ನೊಬ್ಬರು ಕನ್ಫ್ಯೂಷನ್ ಹೇಳಿದ್ದಾರೆ, 4091 16 ಆನಂದ ಏನು ಅಂತ ಕನ್ಫ್ಯೂಸ್ ಆಗಿದ್ದ ಒಬ್ಬರು ಮೆಸೇಜ್ ಇಟ್ಟಿದ್ದರು. ಅದಕ್ಕೂ ಇವತ್ತು ಉತ್ತರ ಕೊಡ್ತೀನಿ ನಾನು. ಈಗ ನಾವು ಯೂಸ್ ಮಾಡ್ತಿರೋದು ಕ್ರಿಸ್ತ ಶಕ 2021 2024 ನಾನು ಹೇಳಿದ್ದೀನಿ. ಯಾರು ವೀರ ವಸಂತರಾಯರು ಬರುವಿಕೆ, ಅದು ನಕ್ಷತ್ರ ಬಂದಮೇಲೆ ಡಿಸೆಂಬರ್ನಲ್ಲಿ ಮಾರ್ಗಶಿರ ಮಾಸದಲ್ಲಿ ನಕ್ಷತ್ರ ಬರುತ್ತೆ, ಆವಾಗ ಅದ್ರ ಇಳಿಯೋದವರು. ಈಗ ಆದರೆ ಈಗ 5000 ಲೆಕ್ಕ ಬಂದುಬಿಟ್ಟು ಶ್ರೀಕೃಷ್ಣ ನಿಯಾರಣವಾಗಿಬಿಟ್ಟು ಇವತ್ತು 5121 ಇಸ್ವಿ. ಅದೇ ಥರ ಈಗ ಕಾಲಜ್ಞಾನ ಪ್ರಕಾರನೂ 5124 ಇಸ್ವಿಗೆ ಕೃತಯ ಧರ್ಮ ಸ್ಟಾರ್ಟ್ ಆಗುತ್ತೆ. ಕ್ರೋಧಿನಾಮ ಸಂವತ್ಸರ ಅಂತ ಬರುತ್ತೆ 24 ಇಸ್ವಿಯಲ್ಲಿ. ಆ ಸಂವತ್ಸರದಲ್ಲಿ ಮಾರ್ಗಶಿರ ಮಾಸ ಡಿಸೆಂಬರ್ನಲ್ಲಿ ನಕ್ಷತ್ರ ಬರುತ್ತೆ ಸರ್. ಓಕೆ ಸರ್. ಆವಾಗ ಆ ನಕ್ಷತ್ರ ಬಂದ ತಕ್ಷಣವೇ ನಕ್ಷತ್ರ ಕೆಲವ್ರಿಗೆ ಮೊನ್ನೆ ಕೇಳಿದ್ರು ನಕ್ಷತ್ರ ಹೆಂಗೆ ಗುರುತು ಹಿಡಿಯೋದು ಅಂತ ಹೇಳ್ಬಿಟ್ಟು, ಆ ನಕ್ಷತ್ರ ಬೆಟ್ಟದಂತ ನಕ್ಷತ್ರ ಬರುತ್ತೆ. ಓಕೆ. ಸೇಮ್ ಆಸ್ ಇಟ್ ಇಸ್, ಬೆಟ್ಟ ಎಷ್ಟು ದಪ್ಪ ಅಷ್ಟು ದಪ್ಪ ನಾವು ಕಾಣಿಸುತ್ತದ್ದು ಆ ನಕ್ಷತ್ರ. ಆಮೇಲೆ ಅವ್ರು ಇಳಿಯೋದಿಲ್ಲಿ. ಅವ್ರು ಬಂದ ಮೇಲೆ ವೀರ ಸ್ವಂತರಾಯರು ಬಂದ ಮೇಲೆ ಕ್ಯಾಪಿಟಲ್ ಸಿಟಿ ಆಗುವುದೇ ಹಂಪಿ, ವರ್ಲ್ಡ್ ಕ್ಯಾಪಿಟಲ್ ಸಿಟಿ ಫಸ್ಟ್ ಬರೋದೇ ಪ್ರಪಂಚ ರಾಜಧಾನಿ ಹಂಪಿ ವಿಜಯನಗರ. ಓಕೆ. ನಮ್ಮ ಕರ್ನಾಟಕನೇ ಪ್ರಸಿದ್ಧವಾಗುತ್ತದೆ. ಅದು 7 ಈಗ ಎಷ್ಟಕ್ಕೆ 32 ಕಿಲೋ ಸಿಟಿ ಇದೆಯಲ್ಲ ಅವಾಗ ಹಾಳಾಗಿರೋದು, ಅದು ಪೂರ್ತಿ ಪುನರುತ್ಥಾನ ಆಗುತ್ತೆ. ಅಲ್ಲಿರೋ ಟೆಂಪಲ್ಸ್ ಇದೆಯಲ್ಲ ಈಗ ಅವಿರ್ತವೆ, ಇನ್ನೂ ಆಳು ಬಿದ್ದಿರೋದೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಅದೆಲ್ಲ ಉದ್ದ ವಸ್ತಾಗ ಕಟ್ತಾರೆ ಅವರು. ಅವ್ರು ಆಲ್ಮೋಸ್ಟ್ ಬಾಗಿಲು ಹೇಳಿದ್ದಾರೆ, ಒಂದು ಬೆಳ್ಳಿಯ ಬಾಗಿಲು, ಬಂಗಾರದ ಬಾಗಿಲು, ರುದ್ರಾಕ್ಷ ಬಾಗಿಲು, ನವರತ್ನ ಬಾಗಿಲು, ಈ ಥರ ಸೀಗಂಧ ಬಾಗಿಲು, ಮೋಸ್ಟ್ ಐದು ಆರು ಇರಬೇಕು ಮೋಸ್ಟ್ ಬಾಗಿಲುಗಳು. ಓಕೆ. ಅಷ್ಟು ಬಾಗಿಲು ದೊಡ್ಡ ಕೋಟೆ ಕಟ್ತಾರೆ ಅವ್ರಲ್ಲಿ. ಓಕೆ. ಮತ್ತೆ ಅದು ಮತ್ತೆ ವಿಜಯನಗರ ಸಾಮ್ರಾಜ್ಯ ಶುರುವಾಗುತ್ತೆ. 100% ಶುರುವಾಗುತ್ತೆ, 1000% ಅಂದ್ಕೊಳ್ಳಿ. ಅದೇ ಕ್ಯಾಪಿಟಲ್ ಸಿಟಿ, ಎಲ್ಲರೂ ಕನ್ಫ್ಯೂಷನ್ ಇದೆ, ವೀರವನ ಸ್ವಾಮಿಗಳು ಎಲ್ಲಿ ಬರ್ತಾರೆ, ಎಲ್ಲಿ ಹುಡ್ತಾರೆ, ಎಲ್ಲಿ ರಾಜ್ಯ ಬಾಳ್ತಾರೆ ಅಂತ. ಹುಟ್ಟೋದು ಶಂಬಲ, ಶಂಬಲ ಹಿಮಾಲಯ, ಹಿಮಾಲಯದಲ್ಲಿ ಕಂಪಲ್ಸರಿ ಹುಟ್ಟೋದಾಗಿದೆ ಅವರು, ಹುಟ್ಟಿದ್ದಾಗಿದೆ. ಅವರು ಎಂಟ್ರಿಯಾಗಿ ಫಸ್ಟು ಇಲ್ಲಿ ನಂದಿ ಬೆಟ್ಟಕ್ಕೂ ಬರ್ತಾರೆ. ಇಲ್ಲಿ ಬಂದುಬಿಟ್ಟು ಬಂದು ನೆಕ್ಸ್ಟು ಅವರು ದೇಶ ಸಂಚಾರ ಮಾಡೋಕೆ ಹೋಗ್ಬಿಟ್ಟು ಹಂಪಿಗೆ ಬರ್ತಾರೆ. ಹಂಪಿನಲ್ಲಿ ಅವರು ಕಂಪ್ಲೀಟ್ ರಾಜ, ಈಗ ಸಿಂಹಾಸನ ಸಿಕ್ಕಿಲ್ಲ ನಮಗಿನ್ನು, ಯಾರ್ದು ಕೃಷ್ಣದೇವರಾಯ ಸಿಂಹಾಸನ ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಓಕೆ ಸರ್. ಅದು ಭೂಮಿ ಒಳಗಿದೆ, ಅದು ಮೇಲಕ್ಕೆ ಬರುತ್ತೆ, ಅವ್ರು ಬಂದು ಮೇಲಕ್ಕೆ ತೆಗೆದು ಆ ರಾಜ್ಯವನ್ನು ಕಟ್ಟಿ ಕೋಟೆಗಳೆಲ್ಲ ಕಟ್ಟಿ ಫುಲ್ ಪ್ಯಾಲೇಸ್ ಆಗಿಬಿಡುತ್ತೆ.
ಅದರಲ್ಲಿ ಮಹಾಮಂತ್ರಿಯಾಗಿ ಯಾರು ಬರ್ತಾರೆ ಅಂದರೆ ಗುಡ್ ನ್ಯೂಸ್ ಅಂದರೆ ಮಹಾ ಬಸವಣ್ಣನವರು ನಮ್ಮ ಎಸ್ ಕರ್ನಾಟಕದ ಶರಣರು ಬಸವಣ್ಣನವರೇ ಮುಖ್ಯ ಇದು ಮಂತ್ರಿಗಳಾಗ್ತಾರೆ. ಇವರು ರಾಜ ಆಗಿರ್ತಾರೆ ವೀರಭದ್ರಾಯರು, ಅವರು ಮಂತ್ರಿಯಾಗಿ ಅವ್ರ ಹ್ಯಾಂಡ್ ಕ್ಯಾಚ್ ಮಾಡ್ತಾರೆ ರಾಜ್ಯವನ್ನು. ಬಸವಣ್ಣನವ್ರ ಪೀರಿಯಡ್ನ ಯಾರಿದ್ದರು ಆ ಟೈಮ್ನಲ್ಲಿ ಅಲಂ ಪ್ರಭು ಇರ್ಬೋದು, ಮಸ್ಟು ಅಕ್ಕಮಹಾದೇವಿ, ಆ ಟೈಮ್ನಲ್ಲಿ ಸುಮಾರು ಜನ ಶರಣರಿದ್ದರು, ಅವರೆಲ್ಲ ಎಂಟ್ರಿ ಆಗ್ತಾರೆ ಸರ್. ಅವ್ರು ಪೂರ್ತಿಯಾಗಿ ಶ್ರೀಕೃಷ್ಣ ದೇವರಾಯ ಸಂಸ್ಥಾನ ಏನೇನು ಇತ್ತು ಅವಾಗ ಅಂಥ ಮಹಾಕವಿಗಳು ಆಗ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು, ಅವರೆಲ್ಲರೂ ಆ ಟೈಮ್ಗೆ ಬಂದೇ ಬರ್ತಾರೆ. ಮರುಕಳಿಸ್ತಾರೆ 100% ಮತ್ತೆ ನೋಡ್ಬೋದು. ಆ ಸಂಸ್ಥಾನ ಬದುಕಿದ್ರೆ ನಾವು ಅದೃಷ್ಟವಾಗಿ ಬದುಕಿದ್ರೆ 100% ನಾವು ನೋಡ್ಬೋದು. ಎಷ್ಟು ವರ್ಷ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಕಾಲಜ್ಞಾನದ ಪ್ರಕಾರ ಇದು ಇರುವುದು. ಕೆಲವರು ಕನ್ಫ್ಯೂಷನ್ ಮನ್ನೊಂದು ಕೇಳಿದ್ರು ಸರ್, 60 ವರ್ಷಕ್ಕೊಂದ್ಸಲ ಬರುತ್ತೆ ಕ್ರೋಧಿನಾಮ ಸಂವತ್ಸರ, ಅದು ಹೆಂಗೆ ನೀವು ಅದಕ್ಕೆ ಡಿಸೈಡ್ ಮಾಡಿದ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೋಕ್ ಮುಂಚೆ ಏನು ಹೇಳಿದಾರೆ ಅಂದರೆ, 7 ಭಾಗ ಮಾಡಿದ್ದಾರೆ ಅವರ ಪ್ರಪಂಚವನ್ನು, 7 ಭಾಗ ಮಾಡಿ 7 ದ್ವೀಪ ಅಂತ ಮಾಡಿಬಿಟ್ಟಿದ್ದಾರೆ. ಈಗ ಎಲ್ಲ ಪರ್ಯಾಯ ದ್ವೀಪ ಇದ್ದಾವೆ, ಈಗ ನಮ್ದುಗಳು ಪರ್ಯಾಯ ದ್ವೀಪನೇ. ದ್ವೀಪವಾಗುತ್ತೆ ನಮ್ಮ ಇಂಡಿಯಾ ಕೂಡ, ದ್ವೀಪವಾಗುತ್ತೆ ಅಂದರೆ ಆಲ್ಮೋಸ್ಟು ಹಿಮಾಲಯ ಮುಳುಗುತ್ತೆ ಅಂತ ಅರ್ಥ. ಹಿಮಾಲಯ ಪರ್ವತಗಳು ಒಳಗೋಗ್ಬೋದು, ಇಲ್ಲ ನೀರು ಬರ್ಬೋದು ಮುಂದೆ ಮೇಲಕ್ಕೆ. 7 ದ್ವೀಪಗಳು ಮಾಡ್ತಾರೆ, 7 ದ್ವೀಪಗಳು ಸಪ್ತ ಜೀವಲನು 108 ಸಂವತ್ಸರಮಲು ಏಕಚಕ್ರಾಧಿಪತ್ಯಮಗ ಏಲೇದನು ಅಂತ ಕಾಲಗಳನ್ನು ಬರೆದಿರೋದು. 108 ವರ್ಷ ಈ 7 ದ್ವೀಪಗಳನ್ನು ನಾನು ಆಳ್ತೀನಿ ಅಂತ ಹೇಳಿದ್ರೆ, ಅವಾಗ ದ್ವೀಪ ಆಗಬೇಕು ಅಂದರೆ ಅಲ್ಲಿ ಗಡ್ಡೆ ಕರಗಬೇಕು ಅಟ್ಲಾಂಟಿಕ್ ಇದರಲ್ಲಿ. ಅದು ಕರಗಿಬಿಟ್ಟು ನಿಮಗೆ ಅಮೇರಿಕಾ ಹೇಳ್ತೀನಿ ಫಸ್ಟಾಗಿ. ಅಮೇರಿಕಾ ಆಲ್ಮೋಸ್ಟ್ ನೆಕ್ಸ್ಟ್ ಪ್ಲವನಾಮ ಸಂವತ್ಸರ ಉಗಾದಿ ಆದಮೇಲೆ ತುಂಬ ಪ್ರಾಬ್ಲಮ್ ಇದೆ ಅಮೇರಿಕಾಗೆ. ಈಗ ಬರೋ ನೆಕ್ಸ್ಟ್ ಉಗಾದಿಗೆ ಪ್ಲವನಾಮ ಸಂವತ್ಸರ ಬರುತ್ತೆ. ಇನ್ನಿರೋದು 3 ನಮಗೆ, ಪ್ಲವನಾಮ, ಶುಭಕೃತು, ಶೋಭನಕೃತು. ಅದಾದ ತಕ್ಷಣ ಕ್ರೋಧಿನಾಮ ಬಂದ್ಬಿಡುತ್ತೆ. ಕ್ರೋಧಿನಾಮದಲ್ಲಿ ದಿನ ಎಣಿಸಲೇಬೇಕಾಗುತ್ತೆ ನಾವು. ಕ್ರೋಧಿನಾಮ ಡಿಸೆಂಬರ್ ಮಾರ್ಗಶಿರ ಮಾಸ ಪಂಚಮ ದಿವಸ ಅದು ನಕ್ಷತ್ರ ನಮ್ಗೆ ಕಾಣಿಸುತ್ತೆ, ಬೆಟ್ಟದಂಥ ನಕ್ಷತ್ರ. ಎಷ್ಟು ದಿವಸದಲ್ಲಿ ಸರ್ ಇದು? ಇನ್ನು 3 ಇಯರ್ಸ್, 3 ವರ್ಷ ಕ್ರೋಧಿನಾಮ ಬರೋದು. 3 ಇಯರ್ಸ್ 24 5124 ಇಸ್ವಿ ಕ್ರಿಸ್ತ ಶಕ 2024 ಜನಗಳಿಗೆ ಅರ್ಥವಾಗಬೇಕಿದು. ಯಾಕಂದ್ರೆ ನಾನು 2024 ಅದು 5000 ಅಂದರೆ ಕನ್ಫ್ಯೂಸ್ ಆಗಿಬಿಡಿ ಕೆಲವರಿಗೆ. ಶ್ರೀಕೃಷ್ಣ ನಿರ್ಯಾಣವಾದ ಮೇಲೆ 5124 ಇಸ್ವಿಗೆ ಕರೆಕ್ಟಾಗಿ ಕ್ರೋಧಿನಾಮ ಸಂಬರುತ್ತೆ. ಅದು 60 ವರ್ಷಕ್ಕಂತ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ನನಗೆ 60 ವರ್ಷಕ್ಕೆ ಬರೋದು 100% ಗ್ಯಾರಂಟಿ. ಯಾವಾಗಲೂ ಇವಾಗ ಯಾಕೋಗುತ್ತೆ ಅಂತ ಹೇಳಲ್ಲ, ಅವ್ರು 7 ಭಾಗ ಮಾಡಿದ್ದಾರೆ. ನಾನು ಬರೋಕ್ಕೆ ಮುಂಚೆ 7 ಭಾಗ ಅಂದರೆ 7:1 7 ಜನಕ್ಕೆ ಒಬ್ಬರನ್ನೇ ಮಿಕ್ಸ್ ಅದು ನಾನು ಅಂತ ಹೇಳಿದ್ದಾರೆ. 6 ಜನನ ಸಾಯಿಸ್ತೀನಿ, ಒಬ್ಬರೇ ಒಬ್ಬರೇ ಅಲ್ಲಿಗೆ ಧರ್ಮಾತ್ಮ ಇರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಈ 6 ಜನ ಡಬ್ಬಾ ಜನಗಳೇ ಇರ್ತೀವಿ ಅಂದ್ಕೊಳ್ಳಿ, ಆ ಪರಿಸ್ಥಿತಿ ಇರ್ತದೆ. ಈಗ ಲೆಕ್ಕ ಪ್ರಕಾರ 750 ಕೋಟಿ ಆಗಿದೆ ಆಲ್ಮೋಸ್ಟ್ ವರ್ಲ್ಡ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಇದಕ್ಕೆ ಮೇಲೆ ಇರಬಾರ್ದು. ಅವ್ರು ಹೇಳೋದು 100 ಕೋಟಿ ಭೂಮಂಡಲ ಏಲೇದಾನಕ್ಕೆ ವಚ್ಚೇನೇನು ಅಂತ ಹೇಳಿರೋದು. ಅಂದ್ರೆ ಅಷ್ಟು ಜನ ಕಡಿಮೆ ಆಗ್ಬೇಕು. ಹಾ, ಅವ್ರು ಬರುವಾಗ ಪ್ರಪಂಚ ಕಿರಿದಾಗುತ್ತೆ, ಕಿರಿದಾದ ಪ್ರಪಂಚವನ್ನೇ ಹಾಳುವುದು ಅವರು. ಕಿರಿದಾಗತ್ತೆ ಅಂದರೆ ಈಗ ಸಪ್ತ ದೀವಿಗಳು ಅಂದರೆ ಈಗ ನೋಡ್ಕೊಳ್ಳಿ, ಎಷ್ಟೊಂದು ಭೂಮಿ ಮುಳುಗುತ್ತೆ. ಈ ಭೂಪಂಚ ಕೂಡಿನೂ ಆಲ್ಮೋಸ್ಟ್ ಕಂಡಗಳೆಲ್ಲ ಮುಳುಕೊಂತ ಬರ್ತದೆ, ನೀರು ಜಾಸ್ತಿ ಆಗುತ್ತೆ ಸಮುದ್ರದ ನೀರು. ನಮ್ಮ ಇಂಡಿಯಾ ಕೂಡ ಸುತ್ತ ಬಾರ್ಡರ್ ಏನೇನಿದೆಯೋ ಬಾರ್ಡರ್ ಇರುವುದು ಕೆಲವು ಸಿಟಿ ಎಲ್ಲ ಮುಳುಗುತ್ತೆ. ಅದೇ ಥರ ಹಿಮಾಲಯ ಕೂಡಿನೂ ದ್ವೀಪವಾಗುತ್ತೆ ನಮ್ಮ ಭಾರತ. ಹಾಂ, ಹಾಗೆ ವಿಂಧ್ಯಾದ್ರಿ ಸೇತುವೆ ಮಧ್ಯೆ ವೀರಡು ಎಲ್ಲ ಚೀಟ ಚಾಟರಾಸ್ ಇದ್ದ ಅಂತ ಹೇಳಿರೋದು. ವಿಂಧ್ಯಾದ್ರಿ ವಿಂಧ್ಯ ಪರ್ವತಕ್ಕಿಂತ ಆ ಕಡೆಗೆಲ್ಲ ನೀರು ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ವಿಂಧ್ಯ ಪರ್ವತದಿಂದ ಈ ಕಡೆಗೆ ನಮ್ಮ ಭೂಮಿ ಇರುತ್ತೆ, ಮಧ್ಯಪ್ರದೇಶದಲ್ಲಿ ವಿಂಧ್ಯ ಪರ್ವತ ಇದೆ ಆ ಕಡೆಗೆ, ಮಧ್ಯಪ್ರದೇಶದಿಂದ ಮಧ್ಯಪ್ರದೇಶ ಆದ್ಮೇಲೆ ಸಿಕ್ಕುತ್ತದ್ದು. ವಿಂಧ್ಯಾದ್ರಿ ಸೇತುವೆ ಅಂತ ಹೇಳಿದ್ರೆ ಸೇತು ಅಂದರೆ ರಾಮ ಸೇತು, ಮಧ್ಯದಲ್ಲೇ ರಾಜ್ಯ ಬಾಳುವುದು. ರಾಮ ಸೇತು ಅಂದರೆ ನಮ್ಮ ಶ್ರೀಲಂಕಾ, ಇದು ಧನುಷ್ಕೋಟಿ, ಧನುಷ್ಕೋಟಿ ಅದೇ ರಾಮ ಸೇತು ಅಂತೀವಿ ನಾವು. ಅಷ್ಟೊಳಗಾಗೆ ಪ್ರಪಂಚದನ್ನ ನಮ್ಮ ರಾಜ್ಯ ಆಳುವುದು ವೀರವಸಂತರಾಯರು. ಮಿಕ್ಕಿದ್ದೆಲ್ಲ ಭೂಭಾಗ ಎಲ್ಲ ನೀರಿನಲ್ಲಿ ಮುಳುಗುತ್ತೆ. ಅದರಲ್ಲಿ ಅಲ್ಲಲ್ಲಿ ಬರ್ತಾ ಮತ್ತೆ ಅಮೇರಿಕಾ ಸ್ವಲ್ಪ, ದಕ್ಷಿಣ ಅಮೆರಿಕಾ ಸ್ವಲ್ಪ, ಯುರೋಪ್ ಸ್ವಲ್ಪ, ಇಂಗ್ಲೆಂಡ್ ಅಂತ ಉರಿಯೋದಿಲ್ಲ. ಹಾ, ಇಂಗ್ಲೆಂಡ್ ಅಂತ ಪೂರ್ತಿ ಹೋಗುತ್ತೆ ನೀರಿನಲ್ಲಿ. ನಮ್ಮ ಪ್ರಪಂಚವನ್ನೇ ಆಳಿರೋ ಇಂಗ್ಲೆಂಡ್ ಇದೆಯಲ್ಲ ದೇಶ, ಬ್ರಿಟಿಷರು. ಸೂರ್ಯ ಉದಯ ಮಾಡಿದ ದೇಶ ಅಂತ ಅದನ್ನೇ ಎಲ್ಲ ನೋಡೋದು. ದೋ ಸೂರ್ಯ ಉದಯಿಸ್ತಾನಲ್ವ, ಅದ ಪ್ರಪಂಚಲ್ಲಿ ಆಳಿದ್ರು ಅವರು, ಪ್ರತಿ ವರ್ಲ್ಡ್ನಲ್ಲೂ ಆಳಿದ್ರು ಅವರು, ಎಲ್ಲ ಕಡೆ ಇದ್ರು ಆಳಿದ್ರು. ಅದು ಪೂರ್ತಿ ಜೀವನದ ಇನ್ನು ಲೈಫ್ನಲ್ಲಿ ಇಂಗ್ಲೆಂಡ್ ಅನ್ನೋದು ಭೂ ಪ್ರಪಂಚದಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಅಂದರೆ ಮುಳುಗೋಗುತ್ತೆ ಪೂರ್ತಿ. ನೆಕ್ಸ್ಟ್ ಈಗ 24 ದೇವರು ಬಂದ ಮೇಲೆ ಅದು ಶುರುವಾಗ ಕಂಪಲ್ಸರಿ ಶುರುವಾಗುತ್ತೆ. ಅಷ್ಟೊಳಗಾಗಿ ಎಷ್ಟೋ ಆಗೋಗ್ಬಿಡುತ್ತೆ. ಇಲ್ಲ ಆ ನಕ್ಷತ್ರ ಬಂದರೆ ಸಾಕು, ಮುಗೀತೆಲ್ಲನು. ಆಲ್ಮೋಸ್ಟ್ ಎಲ್ಲ ದಿನ ಎಣಿಸ್ಕೋಬೇಕಾಗುತ್ತೆ, ಪ್ರತಿಯೊಂದು ಕಂಡಾಗ್ಬೋದು, ಕರಡಿಗಳಾಗ್ಬೋದು. ಹಾಗೆ ಅಮೇರಿಕಾ ಈ ವರ್ಷದಲ್ಲಿ ದೊಡ್ಡ ಭೂಕಂಪಗಳಿಂದ ಐಸ್ ಜಾಸ್ತಿ ಅವ್ರಿಗೆ ಬೀಳೋದ್ರಿಂದ ಈ ಸಲ ಬಿಡ್ತಿದ್ರು ನೋಡಿ ಐಸ್ ಎಲ್ಲನು. ಅಲ್ಲ ಈಗ ಮಳೆಗಳೇ ಮಂಜುಗಡ್ಡೆಗಳ ಬೀಳ್ತಾ ಇದೆ ಹಂಗಾಯ್ತು ನೋಡಿ. ಆ ಥರ ಅಷ್ಟೊಂದು ವೆರೈಟೀಸ್ ಬೀಳ್ತಾ ಇದೆ ಎಲ್ಲನು.
ಅದೆಲ್ಲ ಬರಬಾರ್ದೆಲ್ಲ ಬರ್ತದೆ ಈಗೆಲ್ಲನೂ ಬಿಸಿಲುಗಾಲದ ಮಳೆಗಾಲ ಮಳೆಗಾಲ ಬಿಸಿಲುಗಾಲ ಈಗೆಲ್ಲ ಉಲ್ಟಾ ಆಗುತ್ತೆ. ಫಸಲು ಬೆಳೆದ್ರೂ ಬರ, ಫಸಲು ಬೆಳೆದಿದ್ರೂ ಬರ, ಆರ್ಟಿಫಿಷಿಯಲ್ ಬರ ಅಂತೀವಿ ಅದು ಕೂಡ ಬಂದಿದೆ ಈಗ. ಈಗ ನೋಡಿ ಈ ವರ್ಷ ಚೆನ್ನಾಗಿ ರಾಗಿ ಆಗಿದೆ ಅಂತ ಹೇಳ್ತಾರೆ, ರೇಟ್ ಮಾತ್ರ ಕಮ್ಮಿ ಆಗಲ್ಲ. ರೇಟು ಇಲ್ಲ ಇಲ್ಲ, 3 ವರ್ಷ ಬಿಟ್ಟು ಹೇಳಿ ಫಸಲಿಲ್ಲ ಅಂದ್ರೆ ಅದೇ ರೇಟ್ ಇರುತ್ತೆ. ಕಮ್ಮಿ ಇದ್ರು ಅಂದ್ರೆ ಜಾಸ್ತಿ ಅಂದ್ರೆ ಹೆಂಗೆ? ಆರ್ಟಿಫಿಷಿಯಲ್ ಬರ ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಅವರೇ ಮಾಡೋದಿಲ್ಲ, ಬ್ಲಾಕ್ ಮಾರ್ಕೆಟ್ಗೆ ಅಂತೀವಿ, ಅದು ವಿಪರೀತವಾಗುತ್ತೆ. ಅದು ಇವ್ರ ಕಾಲಗಳಲ್ಲೂ ಇದೆ, ಯಾರು ತಾತನ ಕಾಲಗಳಲ್ಲೂ ಬರ್ದವ್ರೆ, ಪಂಟ ಪಣ್ಣಿನ ಕರುವು ಪಂಟ ಹೆಂಡಿನ ಕರುವು ಅಂತ ಇದೇ ಥರ ಅವ್ರದ್ದು ಬರ ಅದೇ ಥರ ನಡೀತಾ ಹೋಗ್ತಾ ಇದೆ. ಈಗ ಯುವರಾಜ್ ಬಂದ ಮೇಲೆ ನಮಗೆ ಈಗ ಬಂದು ಅಕ್ಕಮಹಾದೇವಿರೆಲ್ಲ ಬರ್ತಾರೆ ಪೂರ್ತಿಯಾಗಿ. ನಿಮಗೆ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ ಅಂದರೆ ಈಗ ಬೆಂಗಳೂರು ನೋಡೋಕ್ಕೆ ಪ್ರಪಂಚ ಎಲ್ಲ ಬರುತ್ತೆ. ಹೌದು, ಬೆಂಗಳೂರು ಬೆಂಗಳೂರು ಅಂತ ಹೈ ಲೆವೆಲ್ ಇರುತ್ತೆ. ಆವಾಗ ನಮ್ಮ ಕರ್ನಾಟಕದಲ್ಲಿ ಹಂಪಿ 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 ಅಂತ ಜನ ಬರ್ತಾರೆ. ಬೆಂಗಳೂರು ಆ ಟೈಮಲ್ಲಿ ಇರುತ್ತೆ, ಬೆಂಗಳೂರು ಇರೋದಿಲ್ವಲ್ಲ. ನಿಮ್ಗೆ ಲಾಸ್ಟ್ ಟೈಮ್ ಅವನ್ನ ಹೇಳಿದ್ದೆ ನಿಮಗೆ, ಅದು ಬುಕ್ನಲ್ಲಿ ಇದೆ, ನಿಮ್ಗೆ ತೋರಿಸಿದ್ದೀನಿ, ಇನ್ನೊಂದ್ಸಲ ಬೇಕಾಗಿ ಹೇಳ್ತೀನಿ. ಬೆಂಗಳೂರು ಖಾಲಿ ಆಗುತ್ತೆ, ಬೆಂಗಳೂರು ಖಾಲಿ ಆಗುತ್ತೆ, ಅಮಂಡ್ಮೆಂಟ್ ಖಾಲಿ ಆಗುತ್ತೆ, ವಿಜಯನಗರ ಇಂಪ್ರೂವ್ ಆಗುತ್ತೆ. ಹಂಪಿನ ದೊಡ್ಡ ಕ್ಯಾಪಿಟಲ್ ಸಿಟಿ, 32 ಕಿಲೋಮೀಟರ್ ಸಿಟಿ ಹಂಪಿ. ಅದು ಎಲ್ಲ ಅದಕ್ಕೆ ಜನಗಳು ಎಲ್ಲನೂ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಸೇರೋರ್ಸೆಲ್ಲ ಸೇರ್ತಾರೆ. ಒಂದು ಎರಡಾಗೋದು ಎರಡನೇ ಸಿಟಿ ಬಂದು ಕಂದಿಮಲ್ಲೆ ಪಲ್ಯ, ನಿಮ್ಗೆ ಹೇಳಿದ್ದು ಬ್ರಹ್ಮೇಂದ್ರಸ್ವ ಮಠಕ್ಕೆ ಜಾತ್ರೆ ಥರ ಹೋಗ್ತಾರೆ ಅಂತ ಲಾಸ್ಟ್ ಎಪಿಸೋಡ್ ಹೇಳಿದ್ದೆ ನಿಮ್ಗೆ. ಅದೇ ಥರ ಅದು ಇದು ಎರಡು ಸಿಟಿ ಆಗುತ್ತೆ ನಿಮಗೆ. ಅದು ಬ್ರಹ್ಮೇಂದ್ರಸ್ವ ಮಠ ಸಮಾಧಿ ಇರೋ ಜಾಗ, ಇದು ವಿಜಯನಗರ ಕೃಷ್ಣದೇವರು ಆಳಿದ ಜಾಗ. ಅದು ಅದೇ ಜಾಗದಲ್ಲಿ ಮತ್ತೆ ಅವರು ಕೋಟೆ ಕಟ್ಟಿ ಎಲ್ಲ ಸೈನ್ಯ ಸೈನ್ಯ ಕೂಡ ಎಲ್ಲಿಂದ ಬರುತ್ತೆ, ಯಾಗಂಟಿ ಗುಹೆಯಿಂದ ಬರುತ್ತೆ. ಅವ್ರಿಗೆ ಬೇಕಾಗಿರೋ ಸಾಮಾ ಸರಂಜಾಮು ಅಂತ ಇರ್ತೀವಲ್ಲ, ಇವರಿಗೆ ಕುದುರೆ ಬೇಕು, ಆನೆಗಳು ಬೇಕು, ಸೈನ್ಯಾಧಿಗಳು ಬೇಕು, ಅಧಿಕಾರಿಗಳು ಬೇಕು, ಎಲ್ಲ ಬೇಕು. ಮತ್ತು ಲೇಡೀಸು ಅವರಿಗೆ ಕೆಲಸ ಪರಿಚಾರಗಳೇ ಬೇಕಾಗಿರೋದು ಎಲ್ಲೂ ಇರಲ್ಲ, ನಮ್ಮದೇನು ತಗೊಳ್ಳಲ್ಲ ಅವರು. ಯಾಗಂಟೆ ಕ್ಷೇತ್ರದ ಕಲ್ಬಸಕ್ಕೆ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಆ ಗುಹೆಯಿಂದ ಬರ್ತಾರೆ. ಅಲ್ಲಿ ಲಕ್ಷಗಟ್ಟಲೆ ಜನ ರೆಡಿ ಇದ್ದಾರೆ. ಅಲ್ಲಿ ಇವರು ಬರೋ ತಕ್ಷಣ ಅವರು ಎಂಟ್ರಿ ಆಗಿಬಿಡ್ತಾರೆ. ಮೇನ್ ಏನೋ ಒಂಥರ ಮ್ಯಾಜಿಕ್ ಟೈಪ್ ಆಗುತ್ತೆ, ಮ್ಯಾಜಿಕ್ ಟೈಪ್ ಆಗುತ್ತೆ. ಯಾರಿಗೂ ನಂಬಲ್ಲ ಇದೆಲ್ಲ ನಡೀತಾ ಅಂತ, ಕೆಲಸಕ್ಕೆ ಕ್ವಶನ್ ಆಗ್ತಾರೆ. ಆದರೆ 100% ನೋಡಿ, ಈಗ ಎದ್ದುಳು ಏಕೊಂಡೆ ಬನ್ಲು ಪಾರ ಏನು ಅಂತ ಹೇಳಿದ್ರು. ಯಾರಾದ್ರೂ ನಂಬಿದ್ರೆ ಎತ್ತುಗಳಿಲ್ಲದೆ ಹೆಂಗೆ ಹೋಗುತ್ತೆ ಬಾಡಿ ಅಂತ, ಎತ್ತಿನ ಗಾಡಿ ಹೆಂಗೆ ಹೋಗುತ್ತೆ ಅಂತ ಕ್ವಶನ್ ಇತ್ತು ಅವಾಗ. ಇನ್ನು ಬಸ್ಸು ಲಾರಿಗೆ ಬರೆದಿದ್ವಾಗ ಅವು ಬಂತಲ್ವೇಗ. ಈಗ ಅದು ಪ್ರಾಕ್ಟಿಕಲ್ ಆಗಿದ್ದಲ್ಲ, ಪ್ರಾಕ್ಟಿಕಲ್ ಆಗಿದ್ದಲ್ಲ, ಇದಿಗೂ ಅಷ್ಟು ಪ್ರಾಕ್ಟಿಕಲ್ ಆಗುತ್ತೆ. ಹಂದಿ ಹೊಟ್ಟೆ ಅಲ್ಲಿ ಆನೆ ಹುಟ್ಟುವುದು ಅದು ಪ್ರಾಕ್ಟಿಕಲ್ ತೋರಿಸಿದ್ದೀವಿ, ಆಗೇ ಆಗಿದೆ ಅದು. ಅದೇ ಥರ ಇದು ಕೂಡ 100% ಆಗುತ್ತೆ. ಇಷ್ಟೊಂದು ಬೆಳೆದಿದೆ ಟೆಕ್ನಾಲಜಿ ಇದೆಲ್ಲ ಹೆಂಗೆ ಹೋಗುತ್ತೆ ಅಂತಾರೆ. ನಿಮ್ಮ ಕಂಪ್ಲೀಟ್ ಸ್ಯಾಟಲೈಟ್ ಬರ್ನ್ ಆದಾಗ ನಿಮ್ಮ ಟೆಕ್ನಾಲಜಿ ಏನು ಬರ್ತದೆ ನಿಮ್ಮ ಕೆಲಸದಿಂದ? 4 ವರ್ಷ ನಮ್ಮ ಟೆಕ್ನಾಲಜಿ ಏನು ಕೆಲಸ ಮಾಡಲ್ಲ. ಮೇಲ್ಗಡೆ ಸ್ಯಾಟಲೈಟ್ಸ್ ಏನು ಒಂದಿರಲ್ಲ, ನಮಗೇನು ಟೆಲಿಫೋನ್ ಇರಲ್ಲ, ಏನು ಇರೋಂಗಿಲ್ಲ. ಅವಾಗ ಏನೋ ಪಕ್ಕದಲ್ಲಿ ಊರುಗಬೇಕು, ಏನು ತಿಳಿಸ್ಬೇಕು, ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಒಬ್ರು ಮತ್ತೆ ವಾಪಸ್ ನಾವು 100% ಮೊದಲು ಸರ್ ಹೋಗ್ಲೇಬೇಕಾಗುತ್ತೆ. ನಾವು ಟೆಕ್ನಾಲಜಿ ಎಲ್ಲ ನಾವು ಏನು ಇರೋದಿಲ್ಲ, ಟೆಕ್ನಾಲಜಿ ಇನ್ನು ಇರೋದೇ ಇಲ್ಲ ಅಸಲಿಗೆ. ಇದಕ್ಕೆ ನಿಮ್ಮ ಕಂಪ್ಯೂಟರ್ ಎಲ್ಲ ತೆಗೆದು ಹೇಳದ್ನಲ್ಲ ತಿಪ್ಪೆಗೆ ಹಾಕ್ಬೇಕು ಅಂತ. ಟೆಕ್ನಾಲಜಿ ಏನಿರೋದಿಲ್ಲ, ನಾವು ನಾರ್ಮಲ್ ಲೈಫ್ ಇರುತ್ತೆ ನಮ್ಗೆಲ್ಲ. ಹಾಂ, ನಾವು ಪಕ್ಕದೂರ್ಗೆ ಹೋಗಿ ಏನೋ ತಿಳಿಸ್ಬೇಕು ಅಂದ ತಕ್ಷಣ ಯಾರನ್ನು ಕಣ್ಣೆ ಮಾಡಬೇಕು ಅಂದ್ರೂ ಫೋನ್ಗೆ ಏನಿರಲ್ಲ, ಸೀರೆ ನಾವು ಹೋಗ್ಬೇಕು. ವಿಕೋಪಗಳಾಗಬೇಕು ಆದಾಗ 100% ಆಗುತ್ತೆ ವಿಕೋಪಗಳು, ವಿಪರೀತವಾಗುತ್ತೆ. ಈಗ ಕಟ್ಟಿರೋ ಏನು ಇದೆಯೋ ನಮ್ಗೆ, ಈಗ ಅಪಾರ್ಟ್ಮೆಂಟ್ ಆಗ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗ್ಬೋದು, ಯಾವುದು ಇರೋದಿಲ್ಲ. ಕಂಪ್ಲೀಟ್ ಕಂಪ್ಲೀಟ್ ಹೋಗುತ್ತೆ. ಹೇಳಿದ್ರಲ್ಲ ಅಮೇರಿಕಾ ದೇಶ ಮುಂಕೊಟ್ಟು ಪುಟ್ಟೇನು, ಅವರು ಬರ ಕಾಲನ ಬರೆದ ಅಮೇರಿಕಾ ದೇಶ ಹುಟ್ಟಿರಲಿಲ್ಲ. ಇನ್ನೂ ಅಮೇರಿಕಾ ದೇಶ ಅನ್ನೋದು ಉದ್ಭವ ಆಗುತ್ತೆ. ಆ ದೇಶದಲ್ಲಿ ದೊಡ್ಡದಾಗಿ ಭೂಕಂಪಗಳು ಬರ್ತವೆ, ಪಟ್ಟಣಾಲಕು ಚೇಟು ವಚ್ಚೇನು, ಸಿಟಿಗಳಿಗೆ ಒಂದು ಇರಲ್ಲ, ಎಲ್ಲ ಸಿಟಿ ಮುಗಿದೋಗುತ್ತೆ. ಎಲ್ಲ ಈಗ ಅವರು ಕಟ್ಟಿರೋದೆಲ್ಲನೂ ನಿಮಗೆ ನದಿ ಇದು ಸಮುದ್ರದ ಪಕ್ಕದಲ್ಲಿ ಕಟ್ಟಿದ್ದಾರೆ ಅವರು, ಟಾಲ್ ಪ್ಯಾಲೇಸ್ ಸಿಟಿಗಳೆಲ್ಲ ಪೂರ್ತಿಯಾಗಿ. ದೊಡ್ಡ ಭೂಕಂಪ ಬಂದಾಗ ಏನಾಗುತ್ತೆ, ಆ ಸಿಟಿಗಳೆಲ್ಲ ಪೀಸ್ ಪೀಸ್. ಓಕೆ, ಅಂದರೆ ಇಲ್ಲಿ ನೀರಿಂದನೇ ಮೇನ್, ನೀರು ಅಗ್ನಿ ಜ್ವಲಮು ಹಂಗೆ ಪ್ರಕೃತಿ ವಿಕೋಪಗಳಿಂದನೇ ನಾಶ ಆಗುತ್ತೆ. ನಿಪ್ಪು ನೀಟಿತ ಮುಣಿಗಿ ಪೊಯ್ಯೇರು ಜನಲು, ನಿಪ್ಪು ಅಂದರೆ ಅಗ್ಗಿ, ನೀರು ಅಂದರೆ ನೀರು. ಹೌದು, ಇದರಲ್ಲೇ ಜನಗಳು ಸಮಸ್ಯೆ ಹೋಗ್ತಾ ಸಹ ಕಂಪ್ಲೀಟ್ ಕ್ಲೋಸ್ ಆಗ್ತಾರೆ ಜನ ಬರೆದಿರೋದು. ಭೂಕಂಪಗಳು ಮೇನ್ ಭೂಕಂಪಗಳು ಬರ್ತಾವೆ, ಬೆಕ್ಕಷ್ಟು ಬರ್ತವೆ ಭೂಕಂಪಗಳು. ಮಳೆ ಗಾಳಿ ಜಾಸ್ತಿ ಆಗಿಬಿಡ್ತದೆ, ಎಲ್ಲ ಪ್ರಪಂಚದಲ್ಲಿ ಪೂರ್ತಿ ಹೋಗುತ್ತೆ. ಈಗ ಎಲ್ಲೆಲ್ಲಿ ನೋಡಿ, ಈಗ ಒಂದು ಅಮೆರಿಕ ಹಿಂಗೆ ಹೋಗುತ್ತೆ ಆಳಾಗಿ, 3 ವರ್ಷ ಅದಕ್ಕೆ ಡೇಟು, 3 ವರ್ಷಕ್ಕೆ ಹೋಗಬೇಕು ಅಂತ ಇದೆ. 3 ವರ್ಷ ಏನು ದೊಡ್ಡ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ, ಅಂದರೆ ಸಮಸ್ಯೆಗಳು ಶುರು ಆಗುತ್ತೆ. 100% ಶುರುವಾಗುತ್ತೆ, ಸಮಸ್ಯೆ ಇಲ್ಲದ ಆಗ ಚಾನ್ಸೇ ಇಲ್ಲ. ಅಲ್ಲಿ ಅದು ಹಂಗಾಳಾಗೋಗುತ್ತಾ,
ಇನ್ನು ಯುರೋಪ್ ಅಲ್ಲಿ ಈಗಲೇ ಜನಸಂಖ್ಯೆ ಕಡಿಮೆ, ಅದು ಹಂಗೆ ಬರ್ನ್ ಆಗಿಬಿಡುತ್ತೆ, ಜನಸಂಖ್ಯೆ ಹಂಗೆ ಕಮ್ಮಿ ಆಗಿಬಿಟ್ಟು ಕ್ಲೋಸ್ ಆಗಿಬಿಡ್ತೈತೆ ಟೆಂಪ ದೇಶ. ಅದು ಚೀನಾ ದೇಶ ಬಹಳ ಕಾಯಿಲೆಯಿಂದ ಸೋಗ್ತಾರೆ ಜನ, ಅಲ್ಲಿ ಕಾಯಿಲೆಗಳು ಸೆಂಟ್ರ್ ಅದು ಚೀನಾ. ಈಗ ಬಂದೇ ಬಂದ ಆಯ್ತಾ, ಆ ಸೆಂಟ್ರ್ ಇರೋ ಜಾಗ ಅವ್ರಿಗೆ ಕಾಯಿಲೆ ಅಲ್ಲೇ ಸುತ್ತಕೊಂಡ್ಬಿಟ್ಟು ಪೂರ್ತಿ ಕಾಯಿಲೆಗಳಿಂದ ಹೋಗ್ಬಿಡ್ತು ಚೀನಾ ದೇಶ ಪೂರ್ತಿ. 100 crore, 130 crore ಅವರು ಅವ್ರು ಅದರಲ್ಲೇ ಜೀರ್ಣವಾಗ್ಬಿಡ್ತಾರೆ. ಇನ್ನು ವೆಸ್ಟರ್ನ್ ಕಂಟ್ರಿಗೆ ಹೋದ ತಕ್ಷಣ ಇನ್ನು ಗಲ್ಫ್ ಕಂಟ್ರಿಗೆ ಹೋದಾಗ ಅದೆಲ್ಲ ಈಗೆಲ್ಲ ಪೆಟ್ರೋಲ್ ಅದಿಲ್ಲ, ನೀರು ತುಂಬ್ಕೊಂಡ್ಬಿಡುತ್ತೆ ಪೆಟ್ರೋಲ್ ಬಾವಿಗಳಲ್ಲಿ. ಹಾಂ, ಈಗ ನೀರು ಸಮುದ್ರ ಬಂದು ಸೇರ್ಕೊಂಡಾಗ ನೀವು ಪೆಟ್ರೋಲ್ ಅಂತ ಹಾಕೋತ್ತೆ, ಏನು ಜನ ಇಲ್ಲಿರ್ತೀರಲ್ಲಿ ಅವೆಲ್ಲ ನೀರು ಮುಳ್ಕೊಂತ ಹೋಗ್ಬರ್ತವೆ. ಆಫ್ರಿಕನ್ ಕಂಟ್ರಿನೂ ಅಷ್ಟೇ, ಅದರಲ್ಲೂ ಅಷ್ಟೇ ರೋಗ ಜಾಸ್ತಿ ಬಂದು ಅಲ್ಲಿ ಜನಗಳು ಸತ್ತೋಗ್ಬಿಡ್ತಾರೆ. ಅಂದರೆ ಇದು ಸುಮಾರು ಈಗ ಶುರು ಆದರೆ ಇದೆಲ್ಲ ನಿಧಾನಕ್ಕೆ ಈ ಘಟನೆಗಳಾಗ್ತಾ ಹೋಗ್ತವೆ. 1 year ತಗೋತಾರೆ ಚಾನ್ಸ್ ಅವರು, ಯಾವತ್ತೊಂದು 12 months ನೀ ಯಾವಾಗ ಶುರು ಮಾಡ್ತಾರೆ ಅನ್ನೋದು ನಮಗೆ ಐಡಿಯಾ ಇಲ್ಲ. ಯಾಕಂದರೆ ಅದು ಕೊಟ್ಟರದಿಷ್ಟು ನಕ್ಷತ್ರ ಕ್ರೋಧಿನಾಮ ತಮ್ಮಲ್ಲಿ ಬರಬೇಕು ಅಂದರೆ ಈ ಘಟನೆಗಳೆಲ್ಲ ಆಗೋದು ನಮಗೆ ಆ ನಕ್ಷತ್ರ ಕಾಣಿಸಿದ ಮೇಲೆ ನಕ್ಷತ್ರ ಕಾಣಿಸೋವರೆಗೂ ಈಗ ಎಸ್ ಕಾಣಿಸೋರ್ಗೋಗಿ ಹೇಳೋಕ್ಕಾಗಲ್ಲ. ಕಾಣಿಸು ಅಕಸ್ಮಾತ್ ಅವ್ರು ಏನು ಹೇಳಿದ್ರೆ ಅಂದರೆ ಒಂದು ಲೋಕದಲ್ಲಿ ಜರುಗಿ ನೀವನ್ನ ಜರುಗಿ ಹೋಗ ಜರುಗವಲಿಸಿ ನೀವು ಏಮನ ಉನ್ನಿಚ್ಚು ನೇನು ವಚ್ಚಿನ ಕಣ್ಣು ತೆರೆಸಿ ಮುಸಲೋಗ ಕಣ್ಣು ತೆರೆದು ಮುಚ್ಚೋದಂದ್ರೆ ಅವ್ರಿಗೆ 1 year ಲೆಕ್ಕ ಬರುತ್ತೆ. ನಮ್ಮದ್ರ 20 ಸಕ್ಸಕ ಅಂತ ಮುಚ್ಚುತ್ತೀವಲ್ಲ ಅವ್ರದ್ದು 1 lakh ಲೆಕ್ಕ ಬರುತ್ತವ ದೇವ್ರ ಲೆಕ್ಕದಲ್ಲಿ 1 year. ಅಷ್ಟೊಳಗಾಗಿ ಅವ್ರು ಬರೋಕ್ಕೆ ಮುಂಚೆ ಆದರೆ ಮುಗಿಸ್ತಾರಲ್ಲ ಪೂರ್ತಿಯಾಗಿ, ಇಲ್ಲ ಅಕ್ಷಾತ್ಮ ಇದ್ದರು ಮಿಕ್ಕಿದ್ರು ಅವ್ರು ಬಂದುಬಿಟ್ರು ಎಲ್ಲ ಮುಗಿಸಲ್ಲ, ಎಲ್ಲಿ ಬುಚ್ಚಿಟ್ಕೊಂಡ್ರು ಬಿಡಲ್ಲ ಅವರು. ನೀನು ತಪ್ಪು ಮಾಡಿದ್ದೆ ಶಿಕ್ಷೆ ಅನುಭವಿಸ್ಲೇಬೇಕು ಮುಗಿಸ್ಲೇಬೇಕು, ಮುಂಜಾನೆ ಮಾಡ್ಕೊಳ್ಳೋಣ ಅಷ್ಟೊಳಗೆ ಫಿನಿಶ್ ಮಾಡಿಬಿಡ್ತಾರೆ ಅವರು. ಈಗೆಷ್ಟು ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಈಗ ರಾಜರು ನಮ್ಮ ಆಳ್ವಿಕೆ ಹೆಂಗಿದೆ ಅಂದರೆ ನೇನು ಚಿತ್ತ ಪಡೋದು ದೊಂಗಲೇ ರಾಜ್ಯ ಮೇಲೆ ಇರು, ಎಲ್ಲರೂ ಕಳ್ಳರ ರಾಜ್ಯವಾಗ್ತಾರೆ ಅಂತ ಹೇಳಿದ್ರೆ ಈಗೆಲ್ಲ ರಾಜ್ಯ ಮಾಡಿದ್ರೆ ಅಲ್ಲವರೇ ಮಾಡ್ತಿರೋದಿಲ್ಲ ನಾನು ಕರೆಕ್ಟ್ ಆಯಿತಾ. ಆಮೇಲೆ ಗಿರಿಜನರು ಕೂಡ ರಾಜ್ಯ ಮಾಡ್ತಿರೋದಿಲ್ಲ, ಗಿರಿಜನರು ಅಂದರೆ ನಿಮಗೆ ಈಗ ರಿಸರ್ವೇಷನ್ ಬಂದರು ಅಂದರೆ ಆದಿವಾಸಿಗಳು ಅಂತ ಅವರು ಕೂಡ MLA MPಗಳಾಗಿದ್ದಾರೆ, ಅದೇ ಥರ ಹಾಕ್ಕೊಂಡು ಬರ್ತೀವಿ. ಇದನ್ನು ಇರುತ್ತೆ ಸ್ವಲ್ಪ ಏನು ಕಂಟಿನ್ಯೂ ಆಗುತ್ತೆ. ಅರಾಜಕ ಜಾಸ್ತಿ ಹುಟ್ಟುತ್ತೆ ಅಂತೇಳವ್ರೆ, ಅರಾಜಕ ಹುಟ್ಟುಬಿಟ್ಟಿದೆ ಈಗ. ಈಗೇನಿದ್ದು ಇವಾಗ ನೋಡಿ ಇಷ್ಟೊಂದು ಕರೋನಾ ಬಂದು ಇಷ್ಟು ಪ್ರಾಬ್ಲಮ್ ಆದ್ರೂ ಇನ್ನೂ ದುಡ್ಡಿನ ಮೇಲೆ ಜನ ಇದ್ದಾರೆ, ದುಡ್ಡಿನ ಮೇಲೆ ಪ್ರಪಂಚ ನಡೀತಾ ಇದೆ. ಅವಶ್ಯಕತೆ ಇದೆ ಅಲ್ಲ ಸರ್, ಈಗ ಅದೇ ದುಡ್ಡು ಅವಶ್ಯಕತೆ ಇದೆ, ಎಷ್ಟಿರಬೇಕಷ್ಟು, ಇಲ್ಲದೇ ಇರೋರಿಗೆ ಅವಶ್ಯಕತೆ ಇರಲಿ ಸರ್, ಬೇಕಾದಷ್ಟು ಇನ್ನೂ ತುಂಬ ಇರೋರಿಗೆ ಇನ್ನೂ ಅದ್ರ ಮೇಲೆ ಹೋಗ್ತಾ ಇದ್ದಾರೆ, ಅದು ವೇಸ್ಟ್ ವ್ಯಾಮೋಹದಲ್ಲಿ ಅದು ಇದರಲ್ಲಿ ವೇಸ್ಟ್ ಆಗುತ್ತೆ ಅಂತ ತೊಂದರೆ ಇಲ್ಲ, ಅವೆಲ್ಲ ಏನು ವೇಸ್ಟ್ ಆಗುತ್ತೆ. 3 years ಏನೇನು ಬೇಕೋ ಎಲ್ಲ ಆಗೋಗ್ಬಿಡುತ್ತೆ, ಬರಬಾರ್ದು ಕಾಯಿಲೆ ಬರ್ತವೆ, ಬರಬಾರ್ದು ಕಷ್ಟಗಳು ಬರ್ತವೆ, ಅವೆಲ್ಲ ತಟ್ಕೊಂಡು ಮಾಡೋದು ತುಂಬ ಹಾರಿಬಲ್ಲಿದೆ. ಇವರು ಬಂದು ರಾಜ್ಯವಾಳ ಟೈಮ್ಗೆ ಇವೆಲ್ಲ ನಡೆದೋಗ್ತದೆ. ಈಗ ಹಂಪಿ ನಿಮ್ಗೊಂದು ಹೇಳಿದೆ, ನಂದಿ ಬೆಟ್ಟದಲ್ಲಿ ವಿಕೃತಾಕಾರ ಮನುಷ್ಯರು ಬರ್ತದೆ ಅಂತ ಹೇಳಿದ್ದೆ ನಿಮಗೆ ಲಾಸ್ಟ್ ಎಪಿಸೋಡ್ನಲ್ಲಿ. 1,20,000,000 ಜನ ಬರ್ತಾರೆ ಅವರು. ಅದು ಯಾವಾಗ ಬರ್ತಾರೆ ಅಂದರೆ ಬೆಂಗಳೂರು ಖಾಲಿ ಆಗೋ ಟೈಮ್ನಲ್ಲಿ ಜನ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದೆ ನಿಮಗೆ. ಇವ್ರು ಉತ್ತರ ಕೊಡ್ತಾರೆ, ಅವರು ಅಲ್ಲಿಂದ ಹೊರಡ್ತಾರೆ. ಅವ್ರು ಬಂದರೆ ಸುಮ್ಮನೆ ಇರೋಲ್ಲ, ದುಷ್ಟ ಶಿಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲಿ ಜನಗಳಿರ್ತಾರಲ್ಲ ಅವನ್ನ ತಲೆಗಳನ್ನು ತೆಗೀತಾರೆ ಅವರು. ಆ ಬರೋದು ಅದಕ್ಕೆ ಜನ ಅವರು 1,20,000,000 ಜನ ಬರ್ತಾರಲ್ಲ, ವಿಕೃತಾಕಾರ ಮನುಷ್ಯರು ನಂದಿ ಬೆಟ್ಟದಿಂದ. ನಾವು ಹಿಂಗೆ ಓಡಾವಾಗ ಅವರು ವಾಪಸ್ ಬರ್ತಾರೆ, ರಿಟರ್ನ್ ಬರ್ತೀವಿ, ಅಲ್ಲೇ ಓಡೋ ಕ್ರ್ಯಾಶ್ ಆಗೋದು. ಇದು ಮುಂದೆ ನಡೆಯುತ್ತದೆ. ಮೋಸ್ಟ್ಲಿ ಬೇರೆ ಗ್ರಹಗಳಿಂದ ಏಲಿಯನ್ಸ್ ಇಲ್ಲ, ಅದರೊಳಗೆ ಇದ್ದಾರೆ, ನಿಮ್ಮ ಬೆಟ್ಟದೊಳಗೆ ಇದ್ದಾರೆ ಅವರು. ಅವ್ರ ಟೈಮ್ ಪ್ರಕಾರ ಹೊರಗೆ ಬರ್ತಾರೆ ಅವರು, ಹಾಗೆ ನಂದಿ ಬೆಟ್ಟದಿಂದ ಬರುವವರು. ಆವಾಗಲೇ ಕ್ರ್ಯಾಶ್ ಆಗೋದು ಇದು ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ ಜನಗಳು, ಬೆಂಗಳೂರು ಜನ ಅವರು ಎಂಟ್ರಿ ಆದಾಗ ಯಾರು ಸಹಿತಾರೆ ಇಷ್ಟು ಜಾಯ್ತಾರೆ ಗೊತ್ತಾಗಲ್ಲ. ಅದು 100,000,000 ಜನ ಸಾಯೋದು ಗ್ಯಾರಂಟಿ. ಬೆಂಗಳೂರಲ್ಲಿ ಎಷ್ಟೋ ಜನ ಇದ್ದಾರೆ, ಇದ್ರಲ್ಲಿ ಧರ್ಮಾತ್ಮ ಇದ್ದಾರೆ, ಕಟ್ಟೋರೆಲ್ಲ ಇದ್ದಾರೆ, ಬದುಕೋದು ಬದುಕ್ತಾರೆ. ಅದರಿಂದಲೇ ಪ್ರಪಂಚದಲ್ಲಿ ಯಾರಾದ್ರೂ ಧರ್ಮ ಮಾತ್ರ ಉಳಿತ ಸರ್, ಯಾರು ಧರ್ಮವು ರಕ್ಷಿತ ರಕ್ಷಿತ ಧರ್ಮಾನ ಕಾಪಾಡ್ಕೊಂಡು ಯಾರು ಅನ್ಯಾಯ ಮಾಡ್ದಂಗೆ ನೀಟಾಗಿ ಏನೋ ಮಾಡ್ಕೊಂಡೋಗಿಲ್ಲ ಬದುಕ್ತಾರೆ, 100% ಬದುಕ್ತಾರೆ, ತೊಂದರೆ ಆಗಲ್ಲ ಅದಕ್ಕೆ. ಈ ಥರ ಆಗುತ್ತೆ. ಇನ್ನು ತಿರುಪತಿ, ತಿರುಪತಿ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಈ ಆಲ್ಮೋಸ್ಟ್ 5,000 years ಬ್ಯಾಕ್ ಅಂದರೆ ಈಗ 100 ಕೆಳಗೆ ಅಂದ್ಕೊಂಡ್ಬಿಡಿ, ಅವತ್ತು ತಿರುಪತಿ ಅಷ್ಟೊಂದು ಫೇಮಸ್ ಇಲ್ಲ, ಕಾಳಾಸ್ತಿ ಫೇಮಸ್ ಇತ್ತು. ಕಾಳಾಸ್ತಿ ಅವ್ರು ಹೇಳಿದರೆ ಕಾಳಾಸ್ತಿಯಸ್ರ ಮಹಿಮ ತಗ್ಗೇನು, ತಿರುಪತಿ ವೆಂಕನ್ನ ಪ್ರಭೆ ವೆಲುಗಿಪೋಯ್ಯೇನು, ತಿರುಪತಿ ಬೆಟ್ಟ ಸ್ವಾಮಿ ಪ್ರಭೆ ತುಂಬ ಆಗುತ್ತೆ ಅಂತ ಹೇಳಿದ್ರೆ ಅಂದರೆ ಜಾಸ್ತಿ ವರಳಿಗೆ ಫೇಮಸ್ ಆಗುತ್ತೆ. ಓಕೆ, ಅದೇ ಕಾಳಾಸ್ತಿ ಕಮ್ಮಿ ಆಗಿದೆ ನೋಡಿ, ಈಗ ಕಮ್ಮಿ ಆಗ ಕಾಳಾಸ್ತಿ ಹೋಗೋದು ಕಮ್ಮಿನೇ ಜನ, ಏನೋ ಅದಕ್ಕೆ ಬೇಕು ಅಂದ್ರೆ ಹೋಗ್ತಾರೆ ಅಷ್ಟೇ. ತಿರುಪತಿ ವೆಂಕನ್ನ ಪ್ರಭೆ ವೆಲುಗಿಪೋಯ್ಯೇನು ಅಂತ ಬರೆದ ಕಾಲಜ್ಞಾನದಲ್ಲಿ. ಅದಾದಮೇಲೆ ತಿರುಪತಿಯಲ್ಲಿ ಒಂದು ಸೂಚನೆ ಬರುತ್ತೆ ನಮಗೆ, ಇದು ಇದೆಲ್ಲ ಕಾಲಜ್ಞಾನ ಅವ್ರು ಬರೋಕ್ಕೆ ಮುಂಚೆ ತಿರುಪತಿ ಬೆಟ್ಟದಲ್ಲಿ ಏನಾಗುತ್ತೆ ಅಂದರೆ ಒಂದು ಅಮಾವಾಸ್ಯ ದಿನ ಆಶ್ವೇಜ ಕಾರ್ತಿ ಆಶ್ವೇಜ ದೀಪಾವಳಿ ಬರುತ್ತಲ್ಲ, ಆಶ್ವೇಜ ಆ ದೀಪಾವಳಿ ಅಮಾವಾಸ್ಯ ದಿನ, ಆವತ್ತು ಚಂದ್ರ ಉದಯ ಮಾಡ್ತಾನೆ. ಅಮಾವಾಸ್ಯೆಯಿಂದ ಚಂದ್ರ ಉದಯ ಆಗಲ್ಲ ಯಾವತ್ತೂ. ಇವರು ಬರೋ ಮೊಮೆಂಟು ಆಶ್ವೇಜ ದೀಪಾವಳಿ ಅಂತ ಹೇಳೋರು. ಆಶ್ವೇಜ ದೀಪಾವಳಿ ಅಂದರೆ ದೀಪಾವಳಿ ಹಬ್ಬನ ಅಂದ್ಕೊಂಡ್ಬಿಡಿ, ಅವತ್ತು ಚಂದ್ರ ಉದಯವಾಗ್ತಾನೆ. ಉದಯ ಆದಾಗ ತಿರುಪತಿ ದೇವಸ್ಥಾನದಲ್ಲಿ ಹೂವಿನ ಮಳೆ ಬರುತ್ತೆ. ಆಯಿತಾ, ಹೂವಿನ ಮಳೆ ಬಂದಾಗ
ಅದು ಸ್ಪೆಷಲ್ ಹೂವು ಬಿಡಿ, ಅದನ್ನು ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಹೂವುಗಳು, ಯಾರು ಅದನ್ನ ನೋಡಿರಲ್ಲ. ಅಂದ್ರೆ ಭೂಮಿ ಮೇಲೆ ಬೆಳೆದಿದ್ದಲ್ಲ. ಇಲ್ಲ ಇಲ್ಲ, ಮೇಕೆ ಆಕಾಶದಿಂದ ಹೂವಿನ ಮಳೆ ಬರುತ್ತೆ. ಆವಾಗ ಜನಗಳು ಅದು ಮುಟ್ಟಕ್ಕೆ ಹೋಗ್ತಾರೆ, ದಯವಿಟ್ಟು ಮುಟ್ಟಬೇಡಿ ಅದನ್ನ. ಅಕಸ್ಮಾತ್ ಯಾರಾದರೂ ಆ ಟೈಮ್ನ ಇದು ಹೋಗಿದ್ದು ಮುಟ್ಟಬೇಡಿ ಅದನ್ನ. ಮುಟ್ಟದ ಅಕಸ್ಮಾತ್ ಮುಟ್ಟಿದವರಿಗೆ ಚೇಳಾಗಿ ಕಚ್ಚಿಬಿಡುತ್ತಂತದ್ದು ಹೂವ. ಅದು ತಿರುಪತಿ ಬೆಟ್ಟದಲ್ಲೇ ದೇವಸ್ಥಾನ ಸುತ್ತಮುತ್ತ ಬೀಳುತ್ತೆ, ಅಲ್ಲ ದೇವಸ್ಥಾನದ ಮೇಲೆ ಬೀಳುತ್ತೆ, ಎಲ್ಲ ಬೀಳುತ್ತೆ. ಆಮೇಲೆ ದೇವಸ್ಥಾನದಲ್ಲಿ 4 ಡೇಸ್ ಬಾಗಿಲಾಗ್ತಾರೆ, ಪೂಜೆ ಇಲ್ದಂಗೆ ಮಾಡ್ತಾರೆ ತಿರುಪತಿ ವೆಂಕಟಸ್ವಾಮಿಗೆ. ಈಗೇನು ಮನೆ ಲಾಕ್ಡೌನ್ ಬುಚ್ಚಿದ್ರು ಒಳಗೆ ಪೂಜೆ ನಡೆದಿದೆ, ಬಟ್ ನೆಕ್ಸ್ಟ್ 4 ಡೇಸ್ ಕಂಪ್ಲೀಟು ದೇವರಸ ಪೂಜೆನೇ ಇರೋದಿಲ್ಲ. ಹಾಂ, ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಕಲ್ಯಾಣಿ, ಅಲ್ಲಿಂದ ಮೊಸಳೆ ದೇವಸ್ಥಾನ ಒಳಗೆ ತೂರ್ಬಿಡ್ತಾರೆ ಮೋಸ್ಟ್ಲಿ ಅದೇ ಟೈಮು ಅಂದ್ಕೊಳ್ತಾ ನನ್ನ ಗೆಸ್ಸಿಂಗ್. ಮೊಸಳೆ ಒಳಗೆ ತೂರ್ದ ಯಾರು ಹೋಗೋಕ್ಕಾಗಲ್ಲ, ದೊಡ್ಡ ದೊಡ್ಡ ಮೊಸಳೆ ಇರ್ತವೆ, ಆಗ ಪೂಜೆ ಮಾಡಕ್ಕೆ ಆಗೋದಿಲ್ಲ ಅಂತ ಒಂದು ಉಜ್ಜೆ. ಇನ್ನೊಂದು ಆ ಶಿಖರ ಇದೆಯಲ್ಲ ತಿರುಪತಿ ಬೆಟ್ಟದ ವೆಂಕಟಸ್ವಾಮಿ ವಿಗ್ರಹದ ಮೇಲಿರೋ ಇದರಲ್ಲಿ 7 ತಲೆ ನಾಗರಾವು ಉದ್ಭತಿ ಆಗುತ್ತೆ, ಅಲ್ಲಿ ಉತ್ಪತ್ತಿ ಆಗಿ ಅದು ಕೆಳಗಿಳಿದ್ಬಿಟ್ಟು ಗರ್ಭಗುಡಿ ಹೋಗಿಬಿಟ್ಟು ಗರ್ಭಗುಡಿ ಒಳಗೆ ಹೋಗಿ ಬ್ರಾಹ್ಮಣನಾಗಿ ವೇದ ಮಂತ್ರಗಳನ್ನು ಓದುತ್ತೆ, ಓದಿ ಅವರು ಮಾಯವಾಗ್ತಾರೆ ತಿರುಪತಿಯಲ್ಲಿ. ಆಮೇಲೆ ತಿರುಪತಿಯಲ್ಲಿ ಈಗೆಲ್ಲ ಕಟ್ಟಿದ ರೋಡೆಲ್ಲ ಹೋಗ್ಬೋದು ನಾವು. ನೆಕ್ಸ್ಟ್ ತಿರುಪತಿ ವೀರವಸಂತರಾಯರು ಬಂದ ಮೇಲೆ ವಿಗ್ರಹ ಅಲ್ಲಿ ಮಾಯವಾಗುತ್ತೆ, ವಿಗ್ರಹ ಇರೋದಿಲ್ಲ. ಅದು ಎಲ್ಲಿ ಹೋಗುತ್ತೆ? ವೀರ ಬ್ರಹ್ಮೇಂದ್ರ ಸ್ವಾಮಿ ಸಮಾಧಿ ಇದೆಯಲ್ಲ ಕಂದಿಮಲ್ಲಯ್ಯ ಪಲ್ಲೆ, ಅಲ್ಲಿ ಹೋಗಿ ಸ್ಥಿರವಾಗುತ್ತೆ. ಯಾರೋ ತಗೊಂಡೋಗಿ ಇಡೋದು ಇಲ್ಲ, ಅದಷ್ಟು ಹೋಗುತ್ತೆ ಸರ್. ಈ ಬೆಟ್ಟ ಅಷ್ಟು ಭೂಕಂಪದಿಂದ ಎಲ್ಲ ದಾರಿ ಮುಚ್ಕೊಂಡ್ಬಿಡುತ್ತೆ, ತಿರುಪತಿ ಗುಡಿ ದೊಡ್ಡ ಭೂಕಂಪ ಬರುತ್ತೆ, ಆ ದಾರಿಗಳಲ್ಲಿ ಮುಚ್ಚೋಗ್ಬಿಟ್ಟು ತಿರುಪತಿ ದೇವರು ಅಲ್ಲಿಗೆ ಹೋಗ್ತಾರೆ. ಕಂದಿಮಲ್ಲಾಯಪಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಮಠ ಕಡಪ ಜಿಲ್ಲೆಯಲ್ಲಿರುವುದು, ಅವರ ಮಹಾಸಮಾಧಿ ಅವ್ರ ಟೆಂಪಲ್ ಹೋಗಿ ಸೇರ್ಕೊಳ್ಳುತ್ತೆ. ಓಕೆ, ಈ ದೇವರು ಮತ್ತು ಕನಕದುರ್ಗಮ್ಮ. ಕನಕದುರ್ಗ ಬೆಟ್ಟದಲ್ಲಿರೋ ಕನಕದುರ್ಗ ದೇವಿ ಮುಕ್ಕು ನೀರು ಬಂದ ತಕ್ಷಣ ಸ್ಟಾಪ್ ಮಾಯವಾಗ್ಬಿಡ್ತಾಳಲ್ಲಿ. ನಿಮ್ಗೆ ಹೇಳಿದೆ ಲಾಸ್ಟ್ ಟೈಮ್ ಡ್ಯಾಮ್ಗಳೆಲ್ಲ ಹೊಡೆದ್ಬಿಟ್ಟು ನೀರು ಹೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮೂಗೈತೆ, ಅವತ್ತು ನೀರು ತಗ್ಗುತ್ತೋ ಆ ಅಮ್ಮ ಅವತ್ತು ಲಾಸ್ಟಲ್ಲಿ ಆ ವಿಗ್ರಹ ಸಮೇತವಾಗಿ ಕಂದಿಮಲ್ಲಯ್ಯ ಪಲ್ಲೆ ಸೇರುತ್ತೆ ಬಂದು. ಇದು ಬ್ರಹ್ಮೇಂದ್ರ ಸ್ವಾಮಿ ಮಠ. ಇನ್ನೊಂದು ಕಾಳಾಸ್ತೀಶ್ವರ, ಅವರು ಅಷ್ಟೇ, ಈ 3 ಜನನೂ ಬಂದು ಕಲ್ಯಮಲ್ಲಯ್ಯ ಪಲ್ಲೆ ಸಿಟ್ಲಾಗ್ಬಿಡ್ತಾರೆ. ಬ್ರಹ್ಮೇಂದ್ರ ಸ್ವಾಮಿ ಮಠದಲ್ಲಿ ಅವರು ಅದೇ ಟೆಂಪಲ್ನಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದೇ ಕೈಲಾಸ ಅಂದ್ಕೊಂಡ್ಬಿಡಿ, ತಿರುಪತಿ ಕೈಲಾಸ ಎಲ್ಲ ಇನ್ನು ವೀರ ಬ್ರಹ್ಮೇಂದ್ರ ಸ್ವಾಮಿ ಮಠನೇ ನಮಗಿನ್ನ ನೆಕ್ಸ್ಟ್. ಓಕೆ, ಅಂದರೆ ಇದು ಅವ್ರು ಬಂದ ಮೇಲೆ ಅವ್ರು ಬಂದ ತಕ್ಷಣ ಇವೆಲ್ಲ ಅಲ್ಲಿಗೆ ಆಲ್ಮೋಸ್ಟ್ ಆಟೋಮೆಟಿಕ್ ಶಿಫ್ಟ್ ಆಗ್ಬಿಡ್ತಾರೆ ಪೂರ್ತಿಯಾಗಿ. ಅವಾಗ ಅದೆಲ್ಲ ಲಿಂಕ್ ಇದ್ದಂಗೆ. ಈಗ ಅಕ್ಕಮ ಇವರು ಇದು ಬಸವಣ್ಣವರಾಗಿರಿ, ದೊಡ್ಡ ದೊಡ್ಡ ಯೋಗಿಗಳೆಲ್ಲ ಇರೋದು ಅಕ್ಕಮಹಾದೇವಿ ಗುಹೆಯಲ್ಲಿದ್ದಾರೆ. ಶ್ರೀಶೈಲದಲ್ಲಿ ಅಕ್ಕಮಹಾದ ಗುಹೆ ಅಂತ ಇದೆ, ಡ್ಯಾಮ್ನಲ್ಲೂ ಇದು ಹೋಗ್ಬೇಕು, ಬೋಟ್ನಲ್ಲಿ ಹೋಗಿ ನೋಡ್ಕೊಂಡು ಬರಬೇಕದು. ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ ಇವರೆಲ್ಲೂ, ಸುಮಾರು ಜನ ಸರಂಡ್ರು. ಆ ಸರಂಡ್ರಲ್ಲಿ ಕಂಪ್ಲೀಟು ಎಂಟ್ರಿ ಆಗ್ತಾರೆ, ವೀರವಸಂತರಾಯರಿಗೆ ಸಪೋರ್ಟೆಡ್ ಸರಂಡ್ರಲ್ಲಿ ಅವ್ರು ಬಂದೇ ಬರ್ತಾರೆ, ರಾಜ್ಯ ಆಸ್ಥಾನ ತೊಗೊಂತಾರೆ ಅವರು. ಅವ್ರನ್ನೇ ಇವರೆಲ್ಲ ಹಂಚಿಬಿಡ್ತಾರೆ, ಇವರಲ್ಲಿ ಎಲ್ಲೆಲ್ಲಿ ಮಾಡಬೇಕು ನೀವು, ಎಲ್ಲೆಲ್ಲಿ ಯಾವ ಊರಿನಲ್ಲಿ ಏರಿರಬೇಕು ಅನ್ನೋದು ವೀರಸಂತರಾಯರು ಬಂದ ಮೇಲೆ. ಈಗ ಹೆಂಗೆ ಸಾಮಂತರಾಜು ಹೆಂಗೆ ಮಾಡ್ತಿದ್ರಾ ಅದೇ ಥರ ಒಬ್ಬೊಬ್ಬರು ಅಧಿಕಾರ ನೇಮಿಸ್ಬಿಡ್ತಾರೆ, ಆಂಧ್ರಗೊಬ್ಬರು ಕರ್ನಾಟಕೊಬ್ಬರು ಉತ್ತರಾಂಡದಲ್ಲಿ ಹಿಂಗೆ ನೇಮಿಸ್ಬಿಟ್ಟು ಅವ್ರಿಗೆ ಪರಿಪಾಲನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಕಾಲಜ್ಞಾನದಲ್ಲಿ 14,000 ಕಾಲಜ್ಞಾನದ ನೇದಿಯೋ ಪರಿಪಾಲನೆ ಕೂಡ ಬರೆದುಬಿಟ್ಟು ಅವ್ರಿಗಲೇ ಅದನ್ನು ತೆಗೆದು ಅವತ್ತು ಎಲ್ಲರಿಗೂ ಅದನ್ನ ತೋರಿಸ್ಬಿಡ್ತಾರೆ, ಇದೇ ಥರ ಪರಿಪಾಲನೆ ಇರಬೇಕು ಅಂತ ಹೇಳ್ಬೋದು. ಅವ್ರು 108 ವರ್ಷ, ಅವ್ರ ವಂಶ 1,000 ವರ್ಷ. ಓಕೆ, ಟೋಟಲ್ 1,108 ವರ್ಷ ಪರಿಪಾಲನೆ ಅಂದ್ಕೊಳ್ಳಿ ಅವ್ರ ವಂಶ ಪೂರ್ತಿಯಾಗಿನ. ಅದು ಕಲಿಯುಗದಲ್ಲಿ ಕೃತಯುಗ ಧರ್ಮ. ಓಕೆ, ಅದು ನಡೆಸ್ತೀನಿ ಅಂತ ಹೇಳಿದ್ರೆ ನಡೆಸ್ತಾರೆ, 100% ನಡೆಸ್ತಾರೆ. ಅದು ನಾನು ಈ ಮಾತಿಗೆ ತಪ್ಪಿದರೆ ನಾನು ಈಜೆ ಏನ ಜಾತಿಯಲ್ಲಿ ಹುಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ನಾನು ಹೇಳಿದ್ರು. ಈಗ ಇಷ್ಟೊತ್ತು ನೀವೇನು ಹೇಳಿದ್ರೆ ವಿಚಾರಗಳು ಬ್ರಹ್ಮಯ್ಯವರು ಕಲಜ್ಞಾನದಲ್ಲಿ ಬರೆದಿರೋದು ಏನಾದರೂ ಇದೆಲ್ಲ ನಾಳೆ ನಾನು ಹೇಳಿದ್ರೆ ಅದು ಒಂದು ತಪ್ಪಾದ್ರೂ ನಾನು ಹೀನ ಜಾತಿಯಲ್ಲಿ ಹುಟ್ಟುತ್ತೀನಿ ಅಂತ ಹೇಳಿದರೆ ಯಾವುದು ತಪ್ಪಾಗಿಲ್ವಲ್ಲ, ಎಲ್ಲ ನಡೆದೋಗ್ತಾ ಇದೆ ಪೂರ್ತಿಯಾಗಿ ಆ ಥರ. ಇನ್ನು ಇದು ಯಾವುದು, ನಾವು ವಿಜಯವಾಡ ತಗೊಂಡ್ರೆ ಕನಕದುರ್ಗಾದೇವಿ ಬೆಟ್ಟದಲ್ಲಿ ಇಂದ್ರಕಿಲಾದ್ರಿ ಪದವತ್ತ ಅಂತೀವದನ್ನ, ಅಲ್ಲಿ 9 ಮೊಳದ ಸ್ತ್ರೀಯರು ಹುಡ್ತಾರೆ, ಉದ್ಭವ ಆಗ್ತಾರೆ. ಅವರು ಪಾಪಿಗಳ ಕೊತ್ತನ್ನು ಕೊಯ್ತಾರಂತೆ. ಹೌದಾ? ಅದು ಕಾಲದಲ್ಲಿ ಇದೆ ಅಂದ್ರೆ ಶಿಕ್ಷೆ ಕೊಡೋದಾ? ಶಿಕ್ಷೆ ಕಂಪಲ್ಸರಿ. ಈಗ ಏನು ಕಾನೂನು, ಜೈಲು ಶಿಕ್ಷೆ? ಎಸ್, ಆ ರೀತಿಯಲ್ಲಿ ಆ ಥರ ಡೈರೆಕ್ಟಾಗಿ ಮಾಡಿಬಿಡ್ತಾರೆ ಅವರು. ಪಾಪುಲ ನರುಲ ಕೊತ್ತಲು ಕತ್ತಲು ತೆಗೆದ್ಬಿಡ್ತಾರೆ, ಕತ್ತ ಏನಂತ ಹೇಳ್ಬೇಕು, ಕತ್ತುಗಳನ್ನು ಕವಿತಾರೆ ಅಂತ ಅರ್ಥ. ಕನಕದುರ್ಗಾದೇವಿಯಲ್ಲಿ ಬೆಟ್ಟದಲ್ಲಿ ಉತ್ಪತ್ತಿ ಆಗ್ತಾರೆ 9 ಮೊಳದ ಸ್ತ್ರೀಯರು. ಆ ಥರ ಆಗ್ತದೆ. ಇನ್ನು ಇದು ಮಚ್ಲಿಪಟ್ಟಂ ಅಂತ ಇದೆ ಅಲ್ಲಿ ಪಕ್ಕದಲ್ಲಿ, ಮಚ್ಲಿಪಟ್ಟಮ್ಮ ನೀಟ ಮುಣುಗು, ಅದು ಬಂದರು ಅಂತ ಹೇಳ್ತಾರೆ. ಬಂದರ ಪಟ್ಟಮ್ಮ ನೀಟಲು ಮುಣುಗುನು ಅಂತ ಹೇಳಿದರೆ, ಬಂದರು ಪಟ್ಟ ನೀರಲ್ಲಿ ಮುಳುಗೋಗುತ್ತೆ ಅಂದರೆ ನೀರು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅಲ್ಲಿಗೆ ನೆಲ್ಲೂರು ಇವೆಲ್ಲ ನೀರಿನಲ್ಲಿ ಮುಳುಗುತ್ತವೆ,
ಬಾರ್ಡರ್ ಇರೋದೆಲ್ಲ ನೆಲ್ಲಲ್ಲಿ ಮುಳುಕೊಂತ ಹೋಗ್ತಾ ಪೂರ್ತಿ ಹಂಗೆ ಕಾಲಗ್ನಾನ ಇರುವುದು. ಇನ್ನು ಕಾಲಗ್ನಾನ ಬ್ರಹ್ಮೇಂದ್ರ ಸ್ವಾಮಿಗಳು ಬಂದವಾಗೂ ತುಂಬ ಜನ ಕಷ್ಟ ಕೊಟ್ಟಿದ್ದಾರಾಗ್ಲೂ ಬ್ರಹ್ಮೇಂದ್ರ ಸ್ವಾಮಿಗೆ, ಅದನ್ನು ಸ್ವಲ್ಪ ಹೇಳ್ತೀನಿ ನಿಮಗೆ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಗ್ನಾನ ಬರೆದು ದೇಹ ಸಂಚಾರಕ್ಕೆ ಹೋಗಿ ಕಂದೆಮಲೈಪ್ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅಲ್ಲಿರೋ ಜನಗಳೆಲ್ಲೂ ಇವರು ಕೆಲಸ ಮಾಡಿದ್ದು ಏನು ಅಂದರೆ, ಈ ನಮಗೆ ಅಗ್ರಿಕಲ್ಚರ್ಗೆ ಬೇಕಾಗಿರೋದು, ರೈತ ವ್ಯವಸಾಯಕ್ಕೆ ಬೇಕಾಗಿರೋದು ಕುಡುಗೋಲುಗಳು, ಚೆವಿಲಿ ಚಲಿಕೆ ಗುದ್ಲಿ ಇಂಥ ಮಾಡೋ ಕೆಲಸ ಇವರು. ವೀರಮಂಸಗಳು ಕಂಬಾರ ಕೆಲಸ ಮಾಡ್ತಿದ್ರು, ಅವರು ಎಲ್ಲ ಮಾಡಿಕೊಡೋದು ದೇವ ಊರಿಗೆ. ಅವರು ಊರಿನಲ್ಲಿ ಅಲ್ಲಿ ಗೌಡ್ರ ಅಂತ ಇರ್ತಾರಲ್ಲ, ಅವರು ಏನು ಸ್ವಾಮಿ ನೀವೆಲ್ಲ ಈ ಥರ ಮಾಡ್ತೀರ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇವರು ಎಲ್ಲ ಊರು ಜನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಕೊಡೋದು ಅವ್ರ ಕೈಗೆ. ಅವರೊಂದು ಕೆಲಸ ಮಾಡ್ತಿರಲ್ವಂತೆ, ಸಾಯಂಕಾಲದವರೆಗೂ ಎಲ್ಲರ ಹತ್ರ ಸುಮ್ಮನೆ ಮಾತಾಡ್ತಿರೋದು, ಅಧ್ಯಾತ್ಮದ ಬಗ್ಗೆ ಮಾತಾಡೋದು ಸಾಯಂಕಾಲದ ಕಾಲ ಕಳೀತಿದ್ರಂತೆ. ಬೆಳಗ್ಗೆ ಆಗೋಷ್ಟಕ್ಕೆ ಎಲ್ಲ ರೆಡಿ ಇರ್ತಿತ್ತಂತೆ, ಅವ್ರು ಕೊಟ್ಟಿರೋ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ರಂತೆ. ಜನಗಳಿಗೆ ಆಶ್ಚರ್ಯ, ಸುಮ್ಮನೆ ಯಾವಾಗ ನೋಡು ಸುಮ್ಮನೆ ಮಾತಾಡ್ತಾ ಕೂತಿರ್ತಾರೆ ಹುಚ್ಚು ಬ್ರಹ್ಮಯ್ಯ ಅಂತ ಹೇಳ್ತಿದ್ರಂತೆ ಅವಾಗ ಆ ಸ್ವಾಮಿಗೇನೆ. ಏನು ಮಾತಾಡ್ತುಂಟವು ಮಾತಾಡ್ತಿರ್ತೀರ, ಏನು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೆಲೆಬ್ರಿಟಿ ಎಲ್ಲರೂ ಹುಚ್ಚರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಗೊತ್ತಾಗಿದ್ದು ಯಾವಾಗ ಅಂದರೆ, ಆ ಊರಿಗೆ ಪ್ರತಿಯೊಬ್ಬರು ಜಾತ್ರೆ ಮಾಡ್ತಾರೆ, ಪ್ರತಿ ಊರು ಊರಿನ ಜಾತ್ರೆ ಅಂತ ಇರುತ್ತೆ ಅಲ್ವಾ ನಮ್ಮ ಹಳ್ಳಿಗಳಿಗೆ, ಹಳ್ಳಿ ಕಡೆ ಅಲ್ಲಿ ಪೋಲಾರಮ್ಮನ ಜಾತ್ರೆ ಅಂತ ಪ್ರತಿ ವರ್ಷ ಮಾಡ್ತಿದ್ರಂತೆ. ಪೋಲಾರಮ್ಮನ ಜಾತ್ರೆ ಮಾಡಿದಾಗ ಎಲ್ಲರೂ ಚಂದ ವಸೂಲಿ ಮಾಡಕ್ಕೆ ಬರ್ತಾರೆ. ಬ್ರಹ್ಮನ ಹತ್ರ ಬಂದು ಬ್ರಹ್ಮೇಂದ್ರ ಸ್ವಾಮಿ ಹತ್ರ ಬಂದುಬಿಟ್ಟು ನೀವು ಕೊಡ್ಬೇಕು ಚಂದ ಅಂತಾರೆ, ನಾನು ಕೊಡಬೇಕಾ ದೇವಿಗೆ ಅಂತ ಹೇಳ್ತಾರೆ. ಹೌದು ಕೊಡಬೇಕು ಬ್ರಹ್ಮಯ್ಯ, ಎಲ್ಲರೂ ಕೊಡ್ದೆ ಅಂದರೆ ಆಯಿತು ನಾನು ದೇವಿ ಹತ್ರ ಬಂದು ಕೊಡ್ತೀನಿ ಅಂತೇಳಿ. ಇವತ್ತು ಇದೆ ಅದು ಟೆಂಪಲ್ ರಚ್ಚಬಂಡ ಅಂತ ಹೇಳ್ತಾರೆ. ಅದು ಅಲ್ಲಿ ಹೋದಾಗ ದೇವಿಯಲ್ಲಿ ದೇವಿ ಅಂದರೆ ಅವಾಗ ಹೆಂಗೆ ಮಾಡ್ತಂದರೆ, ಮಾರಮ್ಮ ಕೂರಿಸ್ತೀವಲ್ಲ ನಾವು ಡೈರೆಕ್ಟಾಗಿ ಒಂದೇ ಸಲ ವರ್ಷಕ್ಕೊಂದು ಕೂರಿಸೋ ಮಾರಮ್ಮ ಪ್ರೆಸೆಂಟ್ ಆವಾಗಲೇ ಮಾಡಿ ಇದು ಮಣ್ಣಿನಿಂದ ಆ ಥರ ಪೋಲೆರಮ್ಮನ ಮಾಡೋದು. ಅವರು ಕೊಡಬೇಕು ಚಂದ ಅಂತ ಹೇಳ್ತಾರೆ. ಅವ್ರ ಗೌಡರು ಚುಟ್ಟ ಅಂತೀವಲ್ಲ ಹೊಗೆ ಸೊಪ್ಪಿಂದು ಸುತ್ತಕೊಂಡು ಅಂತ್ಕೊಳ್ಳೋಕ್ಕೆ ಬೆಂಕಿ ಇರಲ್ಲ, ಅವ್ರು ತಡಕ್ಲಾಡ್ತಿರ್ತಾರೆ. ಬ್ರಹ್ಮೇಂದ್ರ ಸ್ವಾಮಿ ನೋಡಿಬಿಟ್ಟು ಪೋಲೇರು ಬೆದಕಾಪುಗಾರ ನಿಪ್ಪುದಿಸ್ಕೊರ ಅಂತ ಹೇಳ್ತಾರೆ. ಪೋಲೇರಮ್ಮ ಗೌಡ್ರಿಗೆ ಬೆಂಕಿ ಬೇಕಂತೆ ತೊಗೊಂಡ್ಬಂದು ಕೊಡು ಅಂತಾರೆ. ಆಯಮ್ಮ ವಿಗ್ರಹ ನಿಜರೂಪ ತಾಳಿ ಬೆಂಕಿ ಎತ್ಕೊಂಡು ಬರ್ತಾಳೆ. ಆಯ್ತಾ, ಕೊಟ್ಟಾಗ ಅವನು ಸುಸ್ತವನು ಗೌಡ, ಇದು ಏನಪ್ಪ ಕರ್ಮನಪ್ಪ ಇದು, ಇದು ಈ ಥರ ಶಕ್ತಿ ಇವ್ರಿಗೆ ಅಂತ ಅವತ್ತು ಕಾಲಿ ಮೇಲೆ ಬೀಳ್ತಾರೆ ಊರು ಜನ ಎಲ್ಲ ವೀರವನ ಸ್ವಾಮಿಗೆ. ಆವಾಗಲೇ ಇವರು ದೇವಸ್ವರೂಪ ಅಂತ ಗೊತ್ತಿರೋ ಅಷ್ಟವರೆಗೂ ತುಂಬ ಇವ್ರಿಗೂ ಹಿಂಸೆ ಕೊಟ್ಟಿದ್ದಾರೆ ಜನ ಅಲ್ಲಿನ. ಆವಾಗ ನಮ್ಮ ಹತ್ರ ಜನ ಇಲ್ಲಿರೋ ಜನಗಳು ಅಲ್ಲೂ ಅವಾಗೂ ಇದ್ದಾರೆ, ಹಿಂಸೆ ಕೊಟ್ಟಾಗ ಅಲ್ಲಿ ಬಂದು ಕಾಲಿಗೆ ಬಿದ್ದುಬಿಡ್ತಾರೆ. ಅವತ್ತು ಅವತ್ತಿಂದ ಸ್ವಾಮಿಗೆ, ಸ್ವಾಮಿ ಮತ್ತು ತಪ್ಪ ಹಿಂದಿ ನಾನು ತಪ್ಪಾಗ್ಬಿಟ್ಟಿದೆ ದಯವಿಟ್ಟು ಇವೆಲ್ಲದಕ್ಕೆ ನಾವು ಕೇಳ್ತೀವಿ ನೀನು ಏನು ಮಾಡಬೇಕು. ಆವಾಗ ಕಾಲಜ್ಞಾನವನ್ನು ಅಲ್ಲಿ ಬಿಡು ಬೋಧನೆ ಮಾಡ್ತಾರೆ, ಹಿಂಗೆ ಇರುತ್ತೆ ಪರಿಸ್ಥಿತಿ ಮುಂದಕ್ಕೆ. ಪೋಲೇರಮ್ಮನ ಕರೆದುಬಿಟ್ಟು ನೀನು ಊರು ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು, ಅಲ್ಲಿ ಬೇವಿನ ಮರ ಒಂದಿದೆ, ಪೋಲೇರಮ್ಮನ ಬೇವಿನ ಮರ ಅಂತ ಇವತ್ತು ಅದರಲ್ಲಿ ಹೈಕ್ ಆಗಿರು, ನಾನು ಯಾವಾಗ ಕರೆದ್ರೆ ಅವ್ರು ಬರ್ತಾ ಇರು ಅಂತೇಳಿ. ಇದೇ ಇವತ್ತು ದೊಡ್ಡ ಮರ ಬೇವಿನ ಮರ ಅಲ್ಲಿ ಇವತ್ತು ಇದೆ, ಅಲ್ಲಿ ಟೆಂಪಲ್ ಕೂಡ ದೊಡ್ಡದು ಕಟ್ಟಿದ್ದಾರೆ. ಆ ಅಮ್ಮ ಸ್ಥಿರವಾಗಿ ಅಲ್ಲೇ ಇದ್ದಾಳೆ ಪೋಲೇರಮ್ಮ. ಆಮೇಲೆ ಬ್ರಹ್ಮೇಂದ್ರ ಸ್ವಾಮಿಗಳು ಇದು ಆಮೇಲೆ ಪ್ರಸಾದನ ವಿನಿಯೋಗ ಮಾಡಬೇಕು ಅಂದರೆ ಒಂದ್ಸಲ ಜನಗಳೆಲ್ಲೂ ಕರೀತಾರೆ, ಊಟಕ್ಕೆ ಕರೆಸ್ತಾರೆ. ಆವಾಗ ದೇವ್ರು ಹೇಳ್ತಾರೆ ಪೋಲೇರಮ್ಮನಿಗೊಂದು ಎಲೆ ಹಾಕಿ ಅಂತ ಹೇಳ್ಬಿಡ್ತಾರೆ. ಜನ ಎಲ್ಲನೂ ಊರು ಜನ ಫುಲ್ ಬಂದುಬಿಡ್ತಾರೆ, ಅಲ್ಲಿ ಪಕ್ಕದಲ್ಲಿ ನವಾಬರು ಅವರು ಬಂದಿದ್ದಾರೆ, ಈ ಪೋಲೇರಮ್ಮ ಹೆಂಗೆ ಬರ್ತಾಳೆ ನೋಡಬೇಕು ಅಂತ ಹೇಳ್ಬಿಟ್ಟು ಜನ ಊಟ ಮಾಡ್ತಿರ್ತಾ ಊಟ ಮಾಡೋಕ್ಕೆಲ್ಲ ಹುಡ್ತಿದ್ರೆ ಆಮೇಲೆ ಇನ್ನೂ ಬಂದಿಲ್ಲ. ಆಯಮ್ಮ ಡೈರೆಕ್ಟ್ ಬಂದ್ಲು, ಚಿಕ್ಕ ಹುಡುಗಿ ಥರ ಬಂದ್ಲು, ಬ್ರಹ್ಮಸ್ವಾಮಿ ಪಕ್ಕದಲ್ಲಿ ಹಾಕ್ಕೊಂಡಿದ್ದು ಎಲೆ ಹಾಕ್ಕೊಂಡಿದ್ರು, ಊಟ ಮಾಡಿದ್ಲು. ಪೋಲೇರು ಬೊಂಚೆ ಅಂತ ಹೇಳಿದ್ರು ಸ್ವಾಮಿ, ಊಟ ಮಾಡಿಬಿಟ್ರು. ಜನಗಳಿಗೆ ಏನು ಸ್ವಾಮಿ ಅಂದರೆ ನಾನು ಪಕ್ಕದಲ್ಲಿ ಕೂತಿದ್ರಲ್ಲಪ್ಪ ಅವರೇ ಪೋಲೇರಮ್ಮ, ಮಗು ಥರ ಬಂದು ಊಟ ಮಾಡಿ ಹೋಗಿದ್ದಾರೆ ಹಾಗೆ. ಆಮೇಲೆ ಇದಕ್ಕೆ ಮುಂಚೆ ನಿಮ್ಗೆ ಹೇಳಿದೆ ಆನಂದ ಭೈರಿಯಾಗಿ ಹುಟ್ಟುತ್ತಾರೆ ಅಂತ ಶಿವ ಈಶ್ವರ ಅಂತ ಹೇಳಿದ್ದೆ ನಿಮಗೆ. ಅವ್ರು ಹುಟ್ಟಿದ ಮೇಲೆ ಒಂದು ಹಸುನ್ ಸಾಯಿಸ್ಕೋಸ್ಕರ ಅವರು ಮಹಮದಿಯ ಕುಲದಲ್ಲಿ ಮತ್ತೆ ಹುಡ್ತಾರೆ. ಅವರೇ ಸಿದ್ದಯ್ಯ ಅಂತ ಅವ್ರ ಶಿಷ್ಯ, ಸಿದ್ದಿಕ್ ಅಂತ ಅವ್ರ ಹೆಸರು, ಸೈಯದ್ ಅಂತಾರೆ ಸಿದ್ದಿಕ್ ಅಂತಾರೆ. ಅವರು 12 ವರ್ಷ ಶಶರಿಕ ಮಾಡಿದ್ರು ಇವ್ರ ಹತ್ರ, ಇವರು ಬ್ರಹ್ಮಾನ ಸ್ವಾಮಿ ಹತ್ರ ಇನ್ನೂ 12 ವರ್ಷ. ಅವರು ಮನೆ ಬಿಟ್ಬಿಟ್ಟು ಬಂದು ಇವ್ರ ಹತ್ರ ಸೇರಿದಕ್ಕೋಸ್ಕರ ಅಲ್ಲಿ ತಂದೆ ತಾಯಿಗಳು ಮಾವುಗಳು ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ಸಿದ್ಧವಟಂ ಅಂತ ಕಡಪ ಹತ್ರ ಇದೆ, ಅಲ್ಲಿ ಸಿದ್ಧವಟಂ ಅಂದ್ರೆ ನಾವು ಪ್ಯಾಲೇಸ್ ಇದೆ ಇವತ್ತು ಅನ್ನೋದು. ಅಲ್ಲಿ ರಾಜ ಅವರು ಮುಸ್ಲಿಂ, ಅವ್ರು ನವಾಬರು, ಅವ್ರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಸಿದ್ಧ ಏನು ಹಿಂಗೆ ಮಾಡಿದ್ದೆ ಅಂತ ನೀವು ಕಲ ಮಾತಾ ಅಲ್ಲಿ ಬೇರೆ ಕಡೆ ಬೇರೆ ಜೊತೆಗೆ ಹೋಯಿಂತ ಏನು ಸಮಾಚಾರ ಎಂದು